ಎಸ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ವಿಚಾರ ಕಲರವದ 42ನೇ ಸಂಚಿಕೆಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನ ವಿದ್ಯಾರ್ಥಿನಿ ಸಿರಿವಾನಳ್ಳಿ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭಾರತ ದೇಶದ 75ನೇ ವರ್ಷ ಸ್ವಾತಂತ್ರ್ಯೋತ್ಸವದ ವರ್ಷಾಚರಣೆಯ ಪ್ರಯುಕ್ತವಾಗಿ ಈ ಒಂದು ವಿಚಾರ ಕಲರವ ಅಡಿಯಲ್ಲಿ 75 ಸಂಚಿಕೆಗಳನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯು ಹಮ್ಮಿಕೊಂಡಿದೆ. ಇಂದು 72ನೇ ಸಂಚಿಕೆ ಅಂದ್ರೆ ನಮ್ಗೆಲ್ಲರಿಗೂ ಆಶ್ಚರ್ಯ ಮತ್ತೆ ಖುಷಿ ಆಗ್ತಿದೆ. ಮನು ಸರ್, ಮೊದಲನೇ ಸಂಚಿಕೆ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಸರ್ ಅವರು ಉದ್ಘಾಟನೆ ಮಾಡಿದ್ದು ನಮ್ಗೆಲ್ಲ ಇನ್ನು ನೆನಪಿದೆ. ಸತತವಾಗಿ 42ನೇ ದಿನ ಇವತ್ತು ನಾವು ಈ ಒಂದು ಮೈಲಿಗಲ್ಲಿಗೆ ಬಂದು ತಲುಪಿದ್ದೇವೆ. ಅದು ಒಂದು ಅತ್ಯಂತ ಖುಷಿಯಾದ ಒಂದು ವಿಚಾರ. ಇಂದು ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರು ಜಾಗತೀಕರಣ ಸಂದರ್ಭದಲ್ಲಿ ಪ್ರಾದೇಶಿಕ ಭಾಷೆಗಳ ಅಸ್ತಿತ್ವ ಈ ಒಂದು ವಿಷಯದ ಕುರಿತು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮೊದಲಿಗೆ ಇಲ್ಲಿ ನೆರೆದಿರುವ ಎಲ್ಲರನ್ನು ಸ್ವಾಗತಿಸಬೇಕೆಂದು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿತ್ತಯ್ಯ ಪೂಜಾ ಡಿ ಕೆ ಸರ್ ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಸರ್, ಓವರ್ ಟು ಯು. ಚಿತ್ತಯ್ಯ ಪೂಜಾ. ಪ್ರೊಫೆಸರ್ ಚಿತ್ತಯ್ಯ, ಆಗಲಿ ಕಂಡ್ರಿ ತಾವು, ಇದ್ರಾಗ ಅವ್ರ ಹೆಸರು ಬಂತು. ಸರ್, ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ, ಎಕ್ಸಿಟ್ ಆದ್ರು. ಓಕೆ, ಸ್ವಾಗತ ಮೇಡಮ್. ನೀನೇ, ನಾನೇ ಸ್ವಾಗತ. ಸ್ವಾಗತ ಸರ್, ಸ್ವಾಗತ ಬಯಸ್ತಾ ಇದ್ದೀನಿ ಸರ್ ತಮ್ಮ ಇದಕ್ಕೆ. ಬಹಳ ಬಹಳ ಖುಷಿ ಆಯ್ತು ಈ ಉಪನ್ಯಾಸಕ್ಕೆ ಬಂದಿದ್ರೆ. ನಾವೆಲ್ಲ ಬಹಳ ಶ್ರೋತೃ ಬಹಳ ಖುಷಿ ಆಗಿ ಕೇಳಕ್ಕೆ ಉತ್ಸುಕವಾಗಿದ್ದೀವಿ. ಧನ್ಯವಾದ ಸರ್, ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿರೋದು ನಮ್ಗೆ ಬಹಳ ಆನಂದವಾಗುತ್ತೆ, ಸಂತೋಷವಾಗುತ್ತೆ. ಸಿರಿವಾನಲ್ಲಿ ನನಗೂ ಕೂಡ ಬಹಳ ಸಂತೋಷ ಆಗಿದೆ ಸರ್. ಮೊಟ್ಟ ಮೊದಲನೇದಾಗಿ ಕುಲಪತಿಗಳಾದಂತಹ ಹಿರಿಯ ಶಿಕ್ಷಣ ತಜ್ಞರಾದ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರಿಗೆ ಮತ್ತು ಸಿರಿ ಇನ್ನಿತರ ಎಲ್ಲ NSS ವಿಭಾಗದ ಎಲ್ಲ ಪ್ರಾಧ್ಯಾಪಕರುಗಳಿಗೆ ಮತ್ತು ಭಾಗವಹಿಸಿರುವಂತಹ ಎಲ್ಲ ಶ್ರೋತೃಗಳಿಗೆ ಅಥವಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ವಿಶ್ವವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಆಗ್ಲೇ ಹೇಳಿದಂತೆ ಡಾಕ್ಟರ್ ವೇಣುಗೋಪಾಲ್ ಸರ್ ಪರವಾಗಿ ನಿಮಗೆ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತಿದಿನವೂ ಆಧಾರ ಸ್ತಂಭವಾಗಿ ನಿಂತು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಿರತಕ್ಕಂತ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಡಾಕ್ಟರ್ KR ವೇಣುಗೋಪಾಲ್ ಸರ್ ಅವರಿಗೂ ಸಹ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಷ್ಟು ದಿನವೂ ನಮಗೆ ಸಹಕಾರವನ್ನು ಕೊಡ್ತಾ ಬಂದಂತ ಎಲ್ಲ ಜನರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಮೊದಲಿಗೆ ನಮ್ಮ ಕಾರ್ಯಕ್ರಮದ ಮೊದಲಿಗೆ ಇಲ್ಲಿ ನೆರೆದಿರುವ ಎಲ್ಲರನ್ನು ನಾನು ಎಲ್ಲರಿಗೂ ನಮ್ಮ ವೇಣುಗೋಪಾಲ್ ಸರ್ ಮತ್ತು ಡಾಕ್ಟರ್ ಮನು ಬಳಿಗಾರ್ ಸರ್ ಅವರನ್ನು ಪರಿಚಯಿಸ್ಬೇಕು ಅಂತ ನಾನೇ ಕೇಳ್ಕೊತಾ ಇದ್ದೀನಿ. ಸರ್, ನಿಮ್ಮ ಪರಿಚಯವನ್ನು ಮಾಡ್ಕೊಡ್ಲ ಸರ್ ವೇಣುಗೋಪಾಲ್ ಸರ್. ಥ್ಯಾಂಕ್ ಯು ಸರ್. ಡಾಕ್ಟರ್ ಪ್ರೊಫೆಸರ್ ಡಾಕ್ಟರ್ KR ನಮಸ್ಕಾರ ಸರ್. ಮಾಡಿ ಚಿತ್ತಯ್ಯ ಪೂಜಾ, ಸ್ವಾಗತ ಮಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಪ್ರೊಫೆಸರ್ ಚಿತ್ತಯ್ಯ ಪೂಜಾ. ನಮಸ್ಕಾರ ಚಿತ್ತಯ್ಯ ಪೂಜಾ, ಸ್ವಾಗತ ಮಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸ್ವಾಗತ ಮಾಡಿ. ಕ್ಷಮಿಸಿ ಸರ್, ಇಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು. ಎಲ್ಲ ಆತ್ಮೀಯ ಬಂಧುಗಳೇ, ಈ ದಿನ ಬೆಂಗಳೂರು ವಿಶ್ವವಿದ್ಯಾಲಯ NSS ಘಟಕ ಮತ್ತು ವಿಶ್ವವಿದ್ಯಾಲಯ ಸಂಯೋಜನೆಯಲ್ಲಿ ಈಗಾಗಲೇ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಅನೇಕ ಉಪನ್ಯಾಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಇದೀಗ 42ನೇ ಉಪನ್ಯಾಸವನ್ನ ನಾವೆಲ್ಲ ಕೇಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ಈ 42ನೇ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿಕ್ಷಣ ತಜ್ಞರು, ಸರಳ ಮತ್ತೆ ಸಜ್ಜನಿಕೆಗೆ ಹೆಸರಾದಂತವರು, ನೇರ ಮತ್ತು ನಿಷ್ಠುರವಾದಿಗಳಾದಂತ ನೆಚ್ಚಿನ ಕುಲಪತಿಗಳಾದ ಡಾಕ್ಟರ್ KR ವೇಣುಗೋಪಾಲ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂತ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಇವತ್ತು ಉಪನ್ಯಾಸ ಕೊಡ್ತಕ್ಕಂಥವರು ಖ್ಯಾತ ಸಾಹಿತಿಗಳು, ವಿದ್ವಾಂಸರು, ದಕ್ಷ ಆಡಳಿತಗಾರರು, ಸಾಮಾಜಿಕ ನ್ಯಾಯ, ಪ್ರತಿಭಾ ನ್ಯಾಯ ಮತ್ತು ಪ್ರಾದೇಶಿಕ ನ್ಯಾಯ
ಮೂರು ನ್ಯಾಯಗಳನ್ನು ಉಪ್ಪುರಿಗೊಳಿಸಿ ಆಡಳಿತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತರವಾಗಿರ್ತಕ್ಕಂತ ಕೆಲಸವನ್ನು ಹಾಕೊಂಡು ಬಂದಿರತಕ್ಕಂತ ಡಾಕ್ಟರ್ ನಾಡೋಜ ಡಾಕ್ಟರ್ ಮನು ಬಳಗಾರ ಅವರು ಇವತ್ತು ಉಪನ್ಯಾಸವನ್ನ ಕೊಡ್ತಾ ಇದ್ದಾರೆ. ಅವರು ಕಥೆಗಾರರು, ಅನೇಕ ನಾಟಕ ಪ್ರಬಂಧ ವ್ಯಕ್ತಿಚಿತ್ರಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡಮಾಡುವ ಜೊತೆಗೆ ಸಾಹಿತ್ಯ ಲೋಕದಿಂದ ಮತ್ತು ವಿದ್ವಾಂಸರಿಂದ ಅನೇಕ ಪ್ರಸನ್ನ ಗೌರವವನ್ನ ಅವರು ಪಡ್ಕೊಂಡಿದ್ದಾರೆ. ಅವರ ಸಾಹಿತ್ಯ ನಾಡೋಜ ಡಾಕ್ಟರ್ ಮನುಭಾವರು ಇವತ್ತು ನಮ್ಮ ಜೊತೆ ಈ ಉಪನ್ಯಾಸದಲ್ಲಿ ಈ ವಿಶೇಷ ಉಪನ್ಯಾಸವನ್ನ ನೀಡ್ತಾ ಇರೋದಕ್ಕೆ ನಮ್ಗೆ ವಿಶ್ವವಿದ್ಯಾಲಯ ಮತ್ತು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ಸಂತೋಷ ಆಗಿದೆ ಅಂತಂದು ಹೇಳ್ತಾ ಅವರ ಪರಿಚಯವನ್ನು ಸ್ನೇಹಿತರು ಮಾಡಿಕೊಡೋದ್ರಿಂದ ನಾನು ದೀರ್ಘವಾಗಿ ಅವರ ಪರಿಚಯವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರಿಗೂ ಸಹ ನಾನು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು, ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾಗತಕ್ಕ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಇಲ್ಲಿ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರ್ತಕ್ಕಂತ ಅನ್ಯ ಸಿಂಡಿಕೇಟ್ ಸದಸ್ಯರು, ಪ್ರಾಧ್ಯಾಪಕ ಮಿತ್ರರು, ಸಂಶೋಧಕರು, ವಿದ್ಯಾರ್ಥಿಗಳು, ಅನೇಕ ಜನ ಸಾರ್ವಜನಿಕರು ಸಹ ಸ್ನೇಹಿತರು ಬೆಳಗಿಂದಲೇ ಫೋನ್ ಮಾಡಿ ಎಷ್ಟು ಗಂಟೆಗೆ ಅಂತ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂತ ಎಲ್ಲರಿಗೂ ನಾನು ಆತ್ಮೀಯವಾಗಿರ್ತಕ್ಕಂತ ಸ್ವಾಗತವನ್ನ ಬಯಸ್ತೇನೆ. ವಿಶೇಷವಾಗಿ ಡಾಕ್ಟರ್ ಮನು ಬಳಗಾರ ಅವರು ಒಪ್ಪಿಕೊಂಡಿರೋ ಒಂದು ಬಹಳ ದೊಡ್ಡ ನಮ್ಗೆ ಒಂದು ಸಂತೋಷ ಅಂತ ಹೇಳ್ತಾ ಅವರು ಉಪನ್ಯಾಸವನ್ನ, ಯಾಕಂದ್ರೆ ಅವರು ಒಬ್ಬ ದಕ್ಷ ಆಡಳಿತಗಾರರಾಗಿ ಇದ್ಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರುವ ಸೇವೆ ಅಪಾರವಾದದ್ದು. ಬಹುಶಃ ಅವರ ಆಡಳಿತ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಿದ್ರೆ ಇನ್ನಷ್ಟು ಬಹಳ ಉತ್ತಮ ಅಂತ ಕೃತಿಗಳು ಬರ್ತಾ ಇದ್ವು ಅಂತಂದ ಹೇಳಿ ನನ್ಗೆ ಅನಿಸ್ತಾ ಇದೆ. ಅನೇಕ ದೇಶಗಳನ್ನ ಸುತ್ತಿ ಕರ್ನಾಟಕ, ಕನ್ನಡ ಮತ್ತೆ ಕನ್ನಡಿಗ ಈ ಮೂರು ವಿಚಾರವನ್ನ ಧ್ಯೇಯವಾಗಿ ಮಾಡಿಕೊಂಡು ಹಲವಾರು ದೇಶಗಳಲ್ಲಿ ನಮ್ಮ ದೇಶದ ಭಾಷೆ ಮತ್ತು ಜನರಿಗೆ ಕೀರ್ತಿ ಬರುವಂತ ಉಪನ್ಯಾಸಗಳನ್ನ ನೀಡ್ಕೊಂಡು ಬಂದಿದ್ದಾರೆ. ಇದುವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚರಿತ್ರೆ ಒಳಗಡೆ ಯಾರೂ ಗಳಿಸಲಾಗದಷ್ಟು ಮತಗಳನ್ನ ಅವರು ಪಡ್ಕೊಂಡು ಅಭೂತಪೂರ್ವವಾಗಿ ಗೆದ್ದು ಈ 5 ವರ್ಷಗಳಲ್ಲಿ ಅನೇಕ ಗುರುತರವಾಗಿರ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕರ್ನಾಟಕದ ಪ್ರತಿ ಗ್ರಾಮಕ್ಕೆ ಕೊಂಡೊಯ್ದಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ, ಹಲವಾರು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಕಟಣೆಗಳನ್ನ ತಂದಿದ್ದಾರೆ. ಈ ದೇಶದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಪ್ರತಿಭಾವಂತರನ್ನು ಗುರುತಿಸಿ ಅವರಿಗೆ ಗೌರವನ್ನ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಕನ್ನಡ ನಾಡಿಗೆ ಇಂಥ ವ್ಯಕ್ತಿಗಳು ಇರ್ತಕ್ಕಂಥದ್ದು ಒಂದು ಗೌರವ ಅಂತಂದ ಹೇಳಿ ನಾನು ಇವತ್ತು ಅವರು ಬಿಡುವು ಮಾಡಿಕೊಂಡು ನಮ್ಮ ವಿಷಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ನಮ್ಮೆಲ್ಲರಿಗೆ ಹರ್ಷವನ್ನು ಉಂಟು ಮಾಡಿದ್ದಾರೆ. ಹಾಗಾಗಿ ನಮ್ಮ ಅನ್ಯ ಕುಲಪತಿಗಳಿಗೂ, ಸಿಂಡಿಕೇಟ್ ಸದಸ್ಯರಿಗೂ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರೋ ಎಲ್ಲರೂ ಮತ್ತೊಮ್ಮೆ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಪ್ರಾರಂಭದಲ್ಲಿ ತಡವಾಗಿ ಕ್ಷಮೆ ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇದೀಗ ನಾನು ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ಪ್ರೊಫೆಸರ್ ಡಾಕ್ಟರ್ ಕೆ ಆರ್ ವೇಣುಗೋಪಾಲ್ ಸರ್ ಅವರು ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ನಲ್ಲಿ 40 ವರ್ಷಗಳ ಕಾಲ ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ಸರ್ ಅವರು 15 ವರ್ಷಗಳ ಕಾಲ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ನ ಪ್ರಾಂಶುಪಾಲರಾಗಿದ್ದರು. ಇವರು ಎಲೆಕ್ಟ್ರಾನಿಕ್ಸ್, ಅರ್ಥಶಾಸ್ತ್ರ, ಕಾನೂನು, ಪತ್ರಿಕೋದ್ಯಮ, ಸಂವಹನ, ವ್ಯವಹಾರ, ಹಣಕಾಸು, ಸಾರ್ವಜನಿಕ ಸಂಪರ್ಕ, ಕೈಗಾರಿಕಾ ಸಂಬಂಧಗಳು, ಕಂಪ್ಯೂಟರ್ ವಿಜ್ಞಾನ ಸೇರಿದಂತೆ 11 ಪದವಿಗಳೊಂದಿಗೆ ಅದ್ಭುತ ಮತ್ತು ವಿಶಿಷ್ಟ ಶೈಕ್ಷಣಿಕ ವೃತ್ತಿ ಜೀವನವನ್ನು ಹೊಂದಿದ್ದಾರೆ. ಪ್ರೊಫೆಸರ್ ಡಾಕ್ಟರ್ ಕೆ ಆರ್ ವೇಣುಗೋಪಾಲ್ ಸರ್ ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನಲ್ಲಿ ಮಾಸ್ಟರ್ಸ್ ಆಫ್ ಇಂಜಿನಿಯರಿಂಗ್ ಅನ್ನು ಪಡೆದವರು. ಸರ್ 2 PhDಗಳನ್ನು ಹೊಂದಿದ್ದಾರೆ. ಒಂದು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಮತ್ತು ಇನ್ನೊಂದು IIT ಮದ್ರಾಸ್ನಿಂದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನಲ್ಲಿ. ಇವರು 1000ಕ್ಕೂ ಹೆಚ್ಚು ಪ್ರಬಂಧಗಳನ್ನು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಮತ್ತು ಜರ್ನಲ್ಗಳಲ್ಲಿ ಮಂಡಿಸಿದ್ದಾರೆ. ಸರ್ ಅವರು ಇದುವರೆಗೆ 74 ಪುಸ್ತಕಗಳನ್ನು ರಚಿಸಿದ್ದು ಈ ಪುಸ್ತಕಗಳು ನಮ್ಮ ದೇಶದ ಹಾಗೂ ವಿದೇಶಗಳಲ್ಲಿ ಪಠ್ಯಪುಸ್ತಕಗಳು ಕೂಡ ಆಗಿವೆ. ಹಾಗೆ ಇವರಿಗೆ IEEE ಸಹವರ್ತಿ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಜ್ಞಾನದ ಕ್ಷೇತ್ರದಲ್ಲಿ ಇವರ ಅಸಾಮಾನ್ಯ ಕೊಡುಗೆಗೆ ಅಮೆರಿಕ ದೇಶವು ಇವರನ್ನು ವಿಶೇಷ ಶಿಕ್ಷಕ ಎಂದು ಗುರುತಿಸಿದೆ.
ಇವರು ಕರ್ನಾಟಕ ಸರ್ಕಾರಕ್ಕೆ ವಿಶೇಷ ಅಧಿಕಾರಿಯಾಗಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಗಳಾಗಿ ವಿಂಗಡಿಸುವ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಇವರು ಲೋಕೋಪಕಾರಿ ಸಮಾಜ ಸೇವಕರು ಸಂಶೋಧಕರು ಮತ್ತು ಸಮಗ್ರತೆ ಪ್ರಾಮಾಣಿಕತೆ ಬದ್ಧತೆ ಹೆಸರುವಾಸಿಯಾದ ಅತ್ಯುತ್ತಮ ಶಿಕ್ಷಣ ತಜ್ಞರು ಸರ್ ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ ಇದೀಗ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರನ್ನು ಪರಿಚಯಿಸುವ ಒಂದು ಸೌಭಾಗ್ಯ ನನ್ನದಾಗಿದೆ ಡಾಕ್ಟರ್ ಮನು ಬಳಿಗಾರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಳೆದ 4 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಿರ್ದೇಶಕರಾಗಿ ಆಯುಕ್ತರಾಗಿ ಕೆಲಸ ಮಾಡಿ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಎಂದು ಹೆಸರು ಮಾಡಿದ್ದಾರೆ ಸೇವೆಯಲ್ಲಿದ್ದಾಗಲೇ 3 ಚಿನ್ನದ ಪದಕ ಹಾಗೂ ಅನೇಕ ಪ್ರಶಸ್ತಿಗಳನ್ನು ಸಹಿತ ಪಡೆದಿದ್ದಾರೆ ಕಥಾ ಸಂಕಲನ ಕವನ ಸಂಕಲನ ಲಲಿತ ಪ್ರಬಂಧ ಸಂಕಲನ ನಾಟಕ ಜೀವನ ಚರಿತ್ರೆಗಳು ಸಂಪಾದನೆ ಹಾಗೂ ಭಾಷಾಂತರ ಸೇರಿದಂತೆ 30ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ದಾರೆ ಸಿಂಗಾಪುರದಲ್ಲಿ ನಡೆದ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷತೆ ಅಮೆರಿಕದ VSNA ರಜತ ಮಹೋತ್ಸವದಲ್ಲಿ ಪ್ರಧಾನ ಭಾಷಣ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಕನ್ನಡ ಸಂಘದ ರಜತ ಮಹೋತ್ಸವದಲ್ಲಿ ಮುಖ್ಯ ಅತಿಥಿ ಉಪನ್ಯಾಸ ಲಂಡನ್ನಲ್ಲಿ ರವೀಂದ್ರನಾಥ್ ಟ್ಯಾಗೋರ್ 150ನೇ ವರ್ಷಾಚರಣೆಯ ಮುಖ್ಯ ಅತಿಥಿ ಉಪನ್ಯಾಸ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಕನ್ನಡ ಸಮ್ಮೇಳನ ಕವಿಗೋಷ್ಠಿ ಅಧ್ಯಕ್ಷತೆ ಸೇರಿದಂತೆ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ವ್ಯಾಪಕ ಪ್ರವಾಸ ಕೈಗೊಂಡು ಉಪನ್ಯಾಸಗಳನ್ನು ನೀಡಿದ್ದಾರೆ ಶ್ರೀಯುತರು ಸಾಹಿತ್ಯ ಕ್ಷೇತ್ರದಲ್ಲಿ ಅನನ್ಯ ಸೇವೆಗಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯವು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯವು ಗೌರವ ನಾಡೋಜ ಪದವಿಯನ್ನು ನೀಡಿದೆ ಕನ್ನಡ ನೇಪಾಳಿ ಭಾಷೆಗಳ ಸಾಹಿತ್ಯ ಸಂವರ್ಧನೆಯಲ್ಲಿ ಡಾಕ್ಟರ್ ಬಳಿಗಾರ್ ಮಾಡಿದ ಅನನ್ಯ ಕೆಲಸಕ್ಕಾಗಿ ನೇಪಾಳದ ಪ್ರತಿಷ್ಠಿತ ನೇಪಾಳಿ ಸಮ್ಮಾನ್ ಅಂತಾರಾಷ್ಟ್ರೀಯ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಬೆಟಗೇರಿ ಕೃಷ್ಣ ಶರ್ಮಾ ಕಥಾ ಪ್ರಶಸ್ತಿ ವಿಶ್ವ ಮಾನವ ಪ್ರಶಸ್ತಿ ಕುವೆಂಪು ಸಾಹಿತ್ಯ ಪ್ರಶಸ್ತಿ ರನ್ನ ಸಾಹಿತ್ಯ ಪ್ರಶಸ್ತಿ ಗೋರೂರು ಸಾಹಿತ್ಯ ಪ್ರಶಸ್ತಿ ಸೇರಿದಂತೆ ನಾಡಿನ ಹಲವಾರು ಪ್ರಶಸ್ತಿಗಳನ್ನು ಸಹಿತ ಪಡೆದಿದ್ದಾರೆ ಕನ್ನಡ ಕಾರ್ಯಚಟುವಟಿಕೆಗಳನ್ನು ನಡೆಸಲು ಅನುಗುಣವಾಗುವಂತೆ ರಾಜ್ಯದಲ್ಲಿ 8 ತಾಲೂಕುಗಳು ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನಗಳ ನಿರ್ಮಾಣದ ಮಹತ್ತರ ಯೋಜನೆಯನ್ನು ಸಹಿತ ಸರ್ ಹಮ್ಮಿಕೊಂಡಿದ್ದು ಈಗಾಗಲೇ 5 ಸಾಹಿತ್ಯ ಭವನಗಳನ್ನು ಉದ್ಘಾಟಿಸಿದ್ದಾರೆ ಉಳಿದವು ಪ್ರಗತಿಯಲ್ಲಿವೆ ರಾಯಚೂರು ಮೈಸೂರು ಧಾರವಾಡ ಹಾಗೂ ಕಲಬುರಗಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಆಯೋಜಿಸಿದ್ದು ಸೇರಿದಂತೆ ಅನೇಕ ಅದ್ಧೂರಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಹಲವಾರು ಅಮೂಲ್ಯ ಗ್ರಂಥಗಳನ್ನು ಪ್ರಕಟಿಸುವ ಮೂಲಕ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರು ಕನ್ನಡದ ಮನೆ ಮಾತಾಗಿದ್ದಾರೆ ಸರ್ ನಿಮ್ಮ ಮಾತಿಗಾಗಿ ನಾವು ಕಾಯುತ್ತಿದ್ದೇವೆ ಸ್ವಾಗತ ಸರ್ ಸ್ವಾಗತ ಉಪನ್ಯಾಸಕ್ಕೆ ಉಪನ್ಯಾಸ ಸರಣಿಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಈ ಒಂದು ಮಹತ್ವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತ ಬೆಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಶ್ರೇಷ್ಠ ವಿಜ್ಞಾನಿಗಳು ಹಾಗೇನೆ ಒಬ್ಬ ಕಂಪ್ಯೂಟರ್ ತಜ್ಞರು ಶಿಕ್ಷಣ ತಜ್ಞರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಪ್ರೊಫೆಸರ್ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಅಧ್ಯಕ್ಷತೆ ವಹಿಸಿದ್ದು ನನಗೆ ಬಹಳ ಆನಂದ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಅವರ ವಿಶ್ವವಿದ್ಯಾಲಯದ NSS ಘಟಕ ಕನ್ನಡ ವಿಭಾಗ ಮಿತ್ರರ ಚಿತ್ತಯ್ಯ ಪೂಜಾರ್ ಅವರು ಹಾಗೆಯೇ ಇನ್ನುಳಿದ ಪ್ರಾಧ್ಯಾಪಕರು ಸಂಶೋಧಕರು ಸಂಶೋಧನಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಇವರೆಲ್ಲರೂ ಕೂಡ ಈ ಒಂದು ವೆಬಿನಾರ್ನಲ್ಲಿ ಭಾಗವಹಿಸುವಂತೆ ನಾವು ಮಾಡಿದ್ದೀರಿ ಅದಕ್ಕೆ ಪ್ರಾರಂಭದಲ್ಲೇನೆ ನಾನು ಇಂಥ ಒಂದು ಉತ್ತಮ ಕಾರ್ಯಕ್ರಮ ಅದು ಮತ್ತು ವಿಚಾರ ಕಲರವ ಅಂತ ಹೆಸರು ಬೇರೆ ಕೊಟ್ಟಿದ್ದೆ ಹೌದು ಇವತ್ತು ನಾವು ಎಲ್ಲರ ಬಗ್ಗೆಯೂ ವಿಚಾರವನ್ನು ಮಾಡಿ ಮುಂದೆ ಅಡಿ ಇಡಬೇಕಾಗಿದೆ ಆ ಒಂದು ಕೆಲಸವನ್ನು ನೀವು ಪ್ರಾರಂಭಿಸಿದ್ದೀರಿ ಇದರಲ್ಲಿ ಭಾರತದ ಸ್ವಾತಂತ್ರ್ಯ ಮಹೋತ್ಸವ ನಮಗೆ ಸ್ವಾತಂತ್ರ್ಯ ಸಿಕ್ಕು 74 ವರ್ಷಗಳಿಗೆ ಮುಗಿದೆವು 75ನೇ ವರ್ಷ ಶುರುವಾಗುತ್ತೆ ನಾಳೆ ಆಗಸ್ಟ್ 15ಕ್ಕೆ ಅದು ಶುರುವಾಗೋದಕ್ಕಿಂತ ಪೂರ್ವದಲ್ಲೇನೆ 75 ಜನ ವಿದ್ವಾಂಸರನ್ನ ವಿವಿಧ ಕ್ಷೇತ್ರಗಳಲ್ಲಿಯ ಗಣ್ಯರನ್ನ ಕರೆಸಿ ಅವರಿಂದ ಉಪನ್ಯಾಸ ಮಾಡಿಸಿ ನಿಜವಾದ ವಿಚಾರ ಕಲರವವನ್ನು ತಾವು ಮಾಡಿದ್ದೀರಿ ಇದು ಆಗಬೇಕಾದಂಥ ಕೆಲಸ
ಇವತ್ತು ನನ್ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕನ್ನಡ ಬರಹಗಾರನಾಗಿ ನನ್ನನ್ನು ಇದರಲ್ಲಿ ಭಾಗವಹಿಸುವಂತೆ ಮಾಡಿದ್ದೀರಿ. ನಿಮ್ಮ ವಿಚಾರ ಕಲರವ ಕನ್ನಡ ಕಲರವ ಕೂಡ ಆಗಿದ್ದು ನನಗೆ ಬಹಳ ಹೆಮ್ಮೆಯನ್ನು ತಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ವೆಬಿನಾರ್ನಲ್ಲಿ ಜಿಜ್ಞಾಸೆ ಮಾಡಬೇಕಾದಂತಹ ವಿಷಯ ಜಾಗತಿಕ ಸಂದರ್ಭದಲ್ಲಿ ಪ್ರಾದೇಶಿಕ ಭಾಷೆಗಳ ಅಸ್ತಿತ್ವ, ದ ಎಕ್ಸಿಸ್ಟೆನ್ಸ್ ಆಫ್ ಲೋಕಲ್ ಆರ್ ರೀಜನಲ್ ಲ್ಯಾಂಗ್ವೇಜಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಗ್ಲೋಬಲೈಸೇಷನ್ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಅನ್ಕೊಂಡಿದ್ದೀರಿ. ಈ ಚರ್ಚೆ ಮುಖ್ಯವಾಗಿ ಮೂರು ಮಜಲುಗಳಲ್ಲಿ ಇದೆ ಅಂತ ನನಗನ್ನಿಸ್ತದೆ. ನಮಗೆ ಗೊತ್ತಿರುವ ಹಾಗೆ ಶೀರ್ಷಿಕೆಯಲ್ಲಿನೇ ಅಲ್ಲಿ ಜಾಗತೀಕರಣ ಇದೆ, ಭಾರತದ ಸ್ವಾತಂತ್ರ್ಯ ಮಹೋತ್ಸವದ ಬಗ್ಗೆ ಇದೆ ಅಥವಾ ಸ್ವಾತಂತ್ರ್ಯ ಪಡೆದದ್ರ ಬಗ್ಗೆ ಇದೆ. ಮೂರನೆಯದು ಪ್ರಾದೇಶಿಕ ಭಾಷೆಗಳ ಬಗ್ಗೆ. ಅಂದ್ರೆ ಇವು ಮೂರು ಒಂದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ಲೋಬಲೈಸೇಷನ್ ಅಥವಾ ಜಾಗತೀಕರಣ. ಹಾಗೇನೆ ಭಾರತದ ಸ್ವಾತಂತ್ರ್ಯದ 74 ವರ್ಷ ಮುಗಿಯುವ ಹೊತ್ತು 75ನೇ ವರ್ಷ ಅಮೃತ ಮಹೋತ್ಸವ ಪ್ರಾರಂಭ ಆಗ್ತದೆ. ಅದು ಒಂದು. ಈ ಸಂದರ್ಭದಲ್ಲಿನೇ ನಮ್ಮ ಪ್ರಾದೇಶಿಕ ಭಾಷೆಗಳ ಅಸ್ತಿತ್ವ ಹೇಗಿದೆ, ಅವು ಉಳಿತವೋ ಬೆಳಿತವೋ ವಿಕಾಸಗೊಳ್ತವೋ ಕುಬ್ಜ ಆಗ್ತವೋ ಅನ್ನುವಂಥ ಜಿಜ್ಞಾಸೆ ಕೂಡ ಇರೋದ್ರಿಂದ ಮೂರು ಹಂತದ ಬಹಳ ಮಹತ್ವದ ಅಂಶಗಳು ಈ ಒಂದು ವಿಚಾರ ಕಲ್ಲರದಲ್ಲಿ ಇದೆ ಅನ್ನೋದು ಇದು ನಿಜವಾಗಿಯೂ ವಿಚಾರ ಕಲ್ಲರವ ಹೌದು. ಅದಕ್ಕಾಗಿ ಒಂದೊಂದನ್ನಾಗಿ ನಾವು ಚರ್ಚೆಗೆ ಎತ್ತಿಕೊಳ್ಳೋಣ. ಜಾಗತೀಕರಣ ಮೊದಲೇದು. ಈಗ ಇಡೀ ಜಗತ್ತೇ ಒಂದು ಮನೆ, ಎಲ್ಲ ಗ್ಲೋಬಲ್ ವಿಲೇಜ್ ಅಂತಾರೆ. ಒಂದು ಅಂದ್ರೆ ಇಡೀ ಜಗತ್ತ ಒಂದು ಹಳ್ಳಿ ಇದ್ದಂಗೆ ಐತಿ. ಇದರರ್ಥ ವಿಶ್ವ ಬಹಳ ದೊಡ್ಡದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇವತ್ತ ನಮ್ಮಲ್ಲಿ ಬೆಳೆದಂತಹ ಪರಸ್ಪರ ಅವಲಂಬನೆ, ರಾಷ್ಟ್ರ ರಾಷ್ಟ್ರಗಳ ಮಧ್ಯದಲ್ಲಿ ಇರುವಂತಹ ಅವಲಂಬನೆ, ಹಾಗೇನೆ ಅತಿಯಾಗಿ ಬೆಳೆದಂತ ವಿಜ್ಞಾನ ಮತ್ತು ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃಷಿ ತಂತ್ರಜ್ಞಾನ, ಒಟ್ಟು ಎಲ್ಲವೂ ಅದು. ಇದು ಏನ್ ಮಾಡಿಬಿಡ್ತು ಅಂದ್ರೆ ನಮ್ಮಲ್ಲಿ ಇರುವಂತಹ ಕಂದರಗಳನ್ನ ಒಡೆದು ಹಾಕ್ತು. ಈಗ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಾದ್ರೆ ಈ ಜಾಗತೀಕರಣ ಬಂದಿದ್ದರಿಂದಾಗಿಯೇ ನಮಗಿವತ್ತ ನಮ್ಮ ಭಾರತದ ಲಕ್ಷಾಂತರ ಬಹು ಜಾಣರು ಅಥವಾ ಮೇಧಾವಿ ಎಂಜಿನಿಯರ್ಗಳು, ವೈದ್ಯರುಗಳು ಅಮೇರಿಕದಂತ ದೇಶದಲ್ಲಿ ಹೋಗಕ್ ಸಾಧ್ಯ ಆಗಿದೆ, ಜಪಾನ್ದಲ್ಲಿ ಹೋಗೋದು ಸಾಧ್ಯ ಆಗಿದೆ. ಇದು ಎಲ್ಲ ಮೊದಲು ಸ್ವಲ್ಪ ಮಟ್ಟಿಗೆ ಇತ್ತು. ಆದ್ರೆ ಈ ಜಾಗತೀಕರಣ ಬಂದ ಮೇಲೆ ಒಬ್ಬರಿಗೊಬ್ಬರು ನಮ್ಮ ಇದು ಹ್ಯೂಮನ್ ರಿಸೋರ್ಸ್, ಮಾನವ ಶಕ್ತಿ ಏನೈತೆ ನಮ್ಮದು, ಇದು ಅವ್ರಿಗೆ ಬೇಕು, ಅವರ ಸವಲತ್ತುಗಳು ನಮಗೆ ಬೇಕು. ಅಂದ್ರೆ ಒಬ್ಬರಿಗೆ ಒಬ್ಬರು ಒಂದೊಂದು ದೇಶದ ಮೇಲೆ ಮತ್ತೊಂದು ದೇಶ, ಬರೀ ದೇಶ ದೇಶನ ಅಲ್ಲ ಮನುಷ್ಯ ಮನುಷ್ಯನ ನಡುವೆ ಕೂಡ ದೊಡ್ಡ ಕಂದಕ ಇತ್ತು. ಜಾಗತೀಕರಣ ಬಂದು ಆ ಕಂದಕವನ್ನು ಬೆಸೆದಿದೆ. ಆ ಜಾಗತೀಕರಣ ಅನೇಕ ರೀತಿಯೊಳಗೆ ಆಗ್ತದೆ, ರಾಜಕೀಯವಾಗಿ ಆಗ್ತದೆ, ಆರ್ಥಿಕವಾಗಿ ಆಗ್ತದೆ, ಹಾಗೂ ಸಾಂಸ್ಕೃತಿಕವಾಗಿಯೂ ಆಗ್ತದೆ. ಇನ್ನಿತರ ಅನೇಕ ರಂಗಗಳಲ್ಲಿ ಜಾಗತೀಕರಣದ ಪರಿಣಾಮ ಆಗ್ತದೆ. ಇದಕ್ಕೆ ಮೂಲ ಕಾರಣ ಅಂದ್ರೆ ಅಭಿವೃದ್ಧಿ, ವಿಕಾಸ, ಚಲನೆ, ಉತ್ಕರ್ಷ, ಇದರೆಲ್ಲದರಿಂದಾಗಿ ನಾವು ಇವತ್ತು ಥಿಂಕ್ ಲೋಕಲಿ ಆಕ್ಟ್ ಗ್ಲೋಬಲಿನೂ ಅನ್ಬೋದು, ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ ಅಂದ್ರೆ ಎರಡೂ ಅದು ಬೇರೆ ಅಲ್ಲ ಇದು ಬೇರೆ ಅನ್ನುವ ಒಂದು ಮನಸ್ಥಿತಿ ಅಥವಾ ಇಡೀ ವಿಶ್ವದ ಪರಿಸ್ಥಿತಿ ಹಾಗಾಗಿದೆ. ಇದು ಬಹಳ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಇವತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದ್ರೆ ಪುಣಾದಲ್ಲಿ ಒಂದು ಸಂಸ್ಥೆಯ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ. ಈ ವ್ಯಾಕ್ಸಿನ್ ಉತ್ಪಾದಿಸುವಂತ ಸಂಸ್ಥೆ ಏನು, ಎಲ್ಲ ಇಲ್ಲಿ ಭಾರತದಾಗ ಉತ್ಪಾದನೆ ಮಾಡ್ತಾರ, ಎಲ್ಲವನ್ನು ಪರದೇಶಕ್ಕೆ ಕಳಿಸ್ಬಿಡ್ತಾರ. ನೋಡ್ರಿ, ಜಾಗತೀಕರಣದ ಪ್ಲಸ್ ಪಾಯಿಂಟ್ಸ್ ಸಕಾರಾತ್ಮಕ ಏನಂದ್ರೆ ಇದ್ರದ್ದು ಟೆಕ್ನಾಲಜಿ ಬಂದಿದ್ದು ಯುರೋಪ್ ಅಥವಾ ಇಂಗ್ಲೆಂಡ್ಲಿಂದ ಬಂತು. ಅದು ಫಾರ್ಮುಲಾ ಅನ್ರಿ, ಅದಕ್ಕೆ ಬೇರೆ ಏನಾದ್ರೆ ಅಂದ್ರೆ ಅದಕ್ಕೆ ಬೇಕಾದಂಥ ಮೂಲ ದ್ರವ್ಯ ಅದು ಒಂದು ಫಾರ್ಮುಲಾದ ರೂಪದಲ್ಲಿ ಇರ್ಬೋದು, ಬೇರೆ ಒಂದು ಕ್ಯಾಲ್ಕುಲೇಷನ್ ರೂಪದಲ್ಲಿ ಇರ್ಬೋದು, ಏನೇ ಇರ್ಬೋದು, ಅಲ್ಲಿಂದ ಬಂತು. ಹಾಗೆ ಬರುವಾಗಲೇನೆ ಒಂದು ಒಪ್ಪಂದ ಆಗಿಬಿಟ್ಟಿರ್ತದೆ. ಅಂದ್ರೆ ನಾವು ಮೊದಲು ಒಪ್ಪಂದ ಇಲ್ಲೇ ರಾಜ್ಯ ರಾಜ್ಯದ ನಡುವೆ ಮಾಡ್ಕೊಳ್ಳಕ ಹಿಂದೆ ನೋಡ್ತಿದ್ವಿ. ಇವತ್ತು ರಾಷ್ಟ್ರ ರಾಷ್ಟ್ರಗಳ ನಡುವೆ ಒಪ್ಪಂದ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಆಗುತ್ತೆ. ಆಗ ಹೇಳಿದ್ನಲ್ಲ, ವಿಜ್ಞಾನ ಮೀನ್ಸ್ ಎಲ್ಲ ಕ್ಷೇತ್ರಗಳ ವಿಜ್ಞಾನ. ಅದು ಅವ್ರು ಕೊಟ್ಟಂತ ಫಾರ್ಮುಲಾ, ಅವ್ರ ಜೊತೆಗೆ ಮಾಡಿಕೊಂಡಂತ ಒಂದು ಒಪ್ಪಂದ ಅಂತ ಜನರಿಗೆ ತಿಳಿಸಿ ಹೇಳಲಿಕ್ಕೆ ಎಷ್ಟೋ ದಿವಸ ಹೇಳಿತ್ತು ನಮಗೆ.
ನಮ್ಮನ್ನ ಬಿಟ್ಟು ಅಲ್ಲಿಗೆ ಕಳಿಸ್ಬೇಕು ಅಂತ ಬಹಳ ಜನ ಸಂಶಯ ಮಾಡಿದ್ರು. ಆದ್ರೆ ಅಂತಾರಾಷ್ಟ್ರೀಯ ಕಾನೂನು ಅನ್ನೋದು ಒಂದು ಇರ್ತೈತಿ. ಆ ಅಂತಾರಾಷ್ಟ್ರೀಯ ಕಾನೂನು ಮೊದಲಿಂದನೂ ಇತ್ತು, ಈಗ ಅದಕ್ಕೆ ಹೆಚ್ಚು ಮಹತ್ವ ಬಂದಿದೆ. ಆದ್ರಿಂದ ಅವ್ರದ್ದು ಫಾರ್ಮುಲಾ ತಗೊಂಡು ಅವರು ನಾವು ಒಡಂಬಡಿಕೆ ಮಾಡಿಕೊಂಡು ಉತ್ಪಾದಿಸ್ತೀವಿ ಇಲ್ಲೇ. ಯಾಕಂದ್ರೆ ನಮ್ಮಲ್ಲಿ ಉತ್ಪಾದನಾ ಶಕ್ತಿ ನಮ್ಮಲ್ಲಿ ಹೆಚ್ಚಿದೆ, ಮಾನವ ಸಂಪನ್ಮೂಲ ಭಾರತ ದೇಶದಲ್ಲಿ ಬಹಳಷ್ಟಿದೆ. ವೃದ್ಧ ಅಮೆರಿಕಾ ಯುವ ಭಾರತ ಅಂತ ನಾ ಹಿಂದೊಂದು ಲೇಖನ ಬರೆದಿದ್ದೆ. ನಮ್ಮ ಹಾಗೆ ಕೆಲಸ ಮಾಡುವ ಜನ ಬೌದ್ಧಿಕ ತನ ಇದ್ದು ಕೂಡ ಅಂದ್ರೆ ಇಂಟಲೆಕ್ಚುವಲ್ಸ್ ಆಗಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರುವಂತಹ ಸಮೃದ್ಧ ರಾಷ್ಟ್ರ ನಮ್ಮದು. ಆದ್ರಿಂದ ಅದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ನಮಗೂ ಕೂಡ ಅವ್ರು ಬೇಕು, ಅವ್ರಿಗೆ ಹೆಂಗ್ ನಾವು ಬೇಕು ನಮಗೆ ಅವ್ರು ಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಲ್ಲ. ಇದು ಆಗ್ಬೇಕಂತಂದ್ರ ಮೂಲಭೂತವಾಗಿ ನಮಗ ಯುವೆನೋದಿಂದ ಶುರುವಾತಿದ್ರು. 1945 ಎರಡು ಯುದ್ಧ ಮಹಾಯುದ್ಧಗಳಾಗಿ ಜಗತ್ತು ನಾಶ ಆಗುವಂತಹ ಕಾಲ ಬಂದಿತ್ತು. ಆ ಸಂದರ್ಭದಲ್ಲಿ ಜನ ಸಂಯುಕ್ತ ರಾಷ್ಟ್ರ ಸಂಘ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅದರ ಬಗ್ಗೆ ವಿಚಾರ ಮಾಡಿ ಒಂದು ಒಪ್ಪಂದ ಮಾಡಿಕೊಂಡು ಅದ್ರ ಚಾರ್ಟರ್ ಅಂತೀವಲ್ಲ ನಾವು ಅದರ ಪ್ರಿಯಾಂಬಲ್ ಅದ್ ಅಲ್ಲೇನೆ ಹೇಳ್ಬಿಟ್ರು. ಅದರ ಮುಖವಾಣಿಯಲ್ಲೇನೆ ಏನು, ಎಲ್ಲ ರಾಷ್ಟ್ರಗಳು ಪರಸ್ಪರ ಗೌರವದಿಂದ ಇರಬೇಕು, ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು, ಸಮಾನತೆಯನ್ನು ಕಾಪಾಡಬೇಕು, ಹೀಗೆ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಬೇಕು, ಪರಸ್ಪರ ಒಪ್ಪಂದಗಳನ್ನು ಗೌರವಿಸಬೇಕು. ಇಂಥ ಎಲ್ಲ ನಿಯಮಗಳು ಬಂದವು. ಅಂತಾರಾಷ್ಟ್ರೀಯ ಕಾನೂನಿಗೆ ಒಂದು ಶಕ್ತಿ ಕೂಡ ಬಂತು. ಹೀಗಾಗದೇ ಇದ್ದಾಗ ಅಂಥವರ ಮೇಲೆ ಇದನ್ನು ಉಲ್ಲಂಘಿಸುವವರ ಮೇಲೆ ಕ್ರಮ ಕೈಗೊಳ್ಳಬಹುದು ಅಂಥೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈನ್ಯವನ್ನು ಕೂಡ ಇಟ್ಟಿದ್ದು ನಮಗೆಲ್ಲ ಗೊತ್ತಿದೆ. ಅಂದ್ರೆ UNO ಬಂದು ಜಾಗತೀಕರಣಕ್ಕೆ ಒಂದು ಬುನಾದಿಯನ್ನು ಹಾಕಿ ಅಲ್ಲಿ ಕೂಡ ಈ ಎಲ್ಲ ರಾಷ್ಟ್ರಗಳ ಅಥವಾ ಎಲ್ಲಾ ಪ್ರಜೆಗಳ ಎಲ್ಲ ನಾಗರಿಕರ ವಿಶ್ವದ ಎಲ್ಲ ನಾಗರಿಕರು ಅಂತ ಇದ್ದು ಪೀಪಲ್ ಅನ್ನುವ ಶಬ್ದನೇ ಬಹುವಚನ ನಮಗೆ ಹಂಗ್ ನೋಡಿದ್ರೆ. ಆದರೆ ಪೀಪಲ್ಸ್ ಅನ್ನುವಂಥ ಶಬ್ದವನ್ನು ಅವ್ರು ಉಪಯೋಗ ಮಾಡಿದ್ರು. ಅಂದ್ರೆ ಜನಾಂಗಗಳು, ವಿವಿಧ ಜನಾಂಗಗಳು, ವಿವಿಧ ಜನರು, ಅವರೆಲ್ಲರೂ ಕೂಡಿ ಮಾಡಿಕೊಂಡಂತಹ ಒಂದು ಒಕ್ಕೂಟ ಇದು, ಒಂದು ಸಂಸ್ಥೆ ಅಂತ ಹೇಳಿ ಅಲ್ಲಿ ಜನರ ಸ್ವಾತಂತ್ರ್ಯಕ್ಕೆ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಬ್ರದರ್ಹುಡ್ ಇವದವಲ್ಲ ಫ್ರೆಟರ್ನಿಟಿ, ಇವು ಫ್ರೆಂಚ್ ರೆವಲ್ಯೂಷನ್ನು ರಷ್ಯನ್ ರೆವಲ್ಯೂಷನ್ನಿಂದ ಬಂದಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ಅವು ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದುಕೊಂಡವು. ರಾಷ್ಟ್ರಗಳ ಲಿಬರ್ಟಿನೂ ಮುಖ್ಯ, ವ್ಯಕ್ತಿಯ ಲಿಬರ್ಟಿನೂ ಮುಖ್ಯ. ಅಂದ್ರೆ ಸ್ವಾತಂತ್ರ್ಯ ರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿಯೂ ಆ ಸ್ವಾತಂತ್ರ್ಯಕ್ಕೆ ಬೆಲೆ ಇದೆ. ಸಾವರೆಂಟಿ ಅಂಡ್ ಡಿಗ್ನಿಟಿ ಆಫ್ ದಿ ನೇಷನ್ ನೋಡ್ರಿ, ಅಂದ್ರೆ ಸಾರ್ವಭೌಮ ಅಂತ ಪ್ರತಿ ದೇಶನೂ ಸಾರ್ವಭೌಮ ಆಗಿರಬೇಕು, ಅದನ್ನು ಗೌರವಿಸಬೇಕು ಅನ್ನೋದು. ಅಲ್ಲಿ ನಮ್ಮ ಈ ನಮ್ಮ ಇವತ್ತಿನ ನಮ್ಮ ಟಾಪಿಕ್ಗೆ ನಮ್ಮ ವಿಷಯಕ್ಕೆ ಮಾತಾಡೋದಾದ್ರೆ ಸಾಂಸ್ಕೃತಿಕ ಕ್ಷೇತ್ರವನ್ನು ಕೂಡ ಅದು ಒಳಗೊಂಡಿದೆ ಅನ್ನೋದು ಬಹಳ ಖುಷಿಯ ವಿಷಯ. ಭಾಷೆ, ಸಂಸ್ಕೃತಿ ಇವು ಒಂದಕ್ಕೊಂದು ಬೇರೆ ಬೇರೆ ಮಾಡಲಾರದಂತಹ ಎರಡು ಅಂಶಗಳು. ಸಂಸ್ಕೃತಿ ಬೆಳಿಲಿಕ್ಕೆ ಭಾಷೆ ಬೇಕು, ಭಾಷೆ ಬೆಳಿಲಿಕ್ಕೆ ಸಂಸ್ಕೃತಿ ಬೇಕು, ಕಲೆ ಅವೆಲ್ಲ ಅದರಲ್ಲೇ ಬರ್ತವು. ಅದನ್ನು ಕೂಡ ಪ್ರಭಾವಿಸುವಂತ ಶಕ್ತಿ ಈ ಜಾಗತೀಕರಣಕ್ಕೆ ಐತಿ ಅಂತ ತಮಗೆಲ್ಲ ಮನವರಿಕೆ ಆಗೈತಿ. ಈ ಸಂದರ್ಭದಲ್ಲಿ ಈ ಜಾಗತೀಕರಣ ಅನಿವಾರ್ಯ ಆಯ್ತು. 1980 ಮತ್ತು 90 ದಶಕದಲ್ಲಿ ಇದು ಎಷ್ಟರ ಮಟ್ಟಿಗೆ ಆಗ್ತಂದ್ರೆ ನಾವು ಭಾರತದವರು ಮೊದಲು ಮೀನು ವೇಷ ಮಾಡ್ತಿದ್ವಿ. ಜಾಗತೀಕರಣಕ್ಕೆ ನಾವು ಭಾಗಿದಾರ ಆಗ್ಬೇಕು ಬೇಡೋ, ಒಪ್ಪಂದಕ್ಕೆ ಸಹಿ ಹಾಕ್ಬೇಕು ಬೇಡೋ, ಗ್ಯಾಟ್ ಗಿಟ್ ಮುಂತಾದವು ಎಲ್ಲ ಬಂದ್ವು, ಇದು ನಮಗೆ ಹಾನಿಕರ ಆಗತ್ತು ಏನು ಅಂತೇಳಿ ಕೆಲ ವರ್ಷ ನಾವು ಸ್ವಲ್ಪ ಅದ್ರ ಬಗ್ಗೆ ಅನುಮಾನವನ್ನು ಇಟ್ಟುಕೊಂಡಿದ್ವಿ. ಆದ್ರೆ 92 ಇಡೀ ವಿಶ್ವಕ್ಕೆನೆ ಭಾರತ ದೇಶ ತೆರೆದುಕೊಂಡಿತ್ತು. ವಾಣಿಜ್ಯದಲ್ಲಿ, ಕೈಗಾರಿಕೆಯಲ್ಲಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ನಮ್ಮ ಎಲ್ಲ ಸಂಬಂಧಗಳನ್ನು ಉತ್ತಮ ಪಡಿಸಿಕೊಳ್ಬೇಕು, ಪರಸ್ಪರ ಅವಲಂಬನೆ ಜಾಸ್ತಿ ಇದೆ, ಅನಿವಾರ್ಯವಿದೆ ಅಂತ ಹೇಳಿ ನಮ್ಮವರು ಇದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿ ಜಾಗತೀಕರಣವನ್ನು ನಾವು ಸ್ವಾಗತಿಸಿದ್ವಿ. ಇನ್ನ ಜಾಗತೀಕರಣ ಅನಿವಾರ್ಯ, ಅದು ಓಡುವ ಅಥವಾ ನೆಗೆಯುವ ಸಂದರ್ಭದಲ್ಲಿ ನಾವು ಕೂಡ ನೆಗೆದು ನಮ್ಮ ಎತ್ತರವನ್ನು ತೋರಿಸ್ಬೇಕು, ನಮ್ಮ ಬೌದ್ಧಿಕ ಎತ್ತರ, ನಮ್ಮ ಸಾಧನೆಯ ಎತ್ತರಗಳನ್ನ. ನಾವು ಯಾರಿಗೂ ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ, ಆದರೆ ಅದನ್ನು ತೋರಿಸುವಂತಹ ಕ್ಷೇತ್ರ ಒಂದು ಬೇಕಲ್ಲ ನಮಗೆ. ನಾವು ಆಟ ಆಡ್ಲಿಕ್ಕೆ ತಯಾರಿರ್ತೀವಿ, ಕ್ರೀಡಾಂಗಣ ಬಹಳ ಮುಖ್ಯ. ಆದ್ದರಿಂದ ಅಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿಕೊಟ್ಟು ಭಾರತ ದೇಶ ಅದರಲ್ಲಿ ಪ್ರವೇಶ ಮಾಡಿತು. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಇವತ್ತಿನ ವಿಷಯ ಸ್ವಾತಂತ್ರ್ಯೋತ್ಸವದ
ಸಂದರ್ಭ ಅಂತನೂ ಇದೆ. ಜಾಗತೀಕರಣದ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಜಿಜ್ಞಾಸೆ ಇಲ್ಲಿ ನಾವು ಮಾಡಬೇಕಾಗಿದೆ. ಹಂಗಾರೆ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಭಾರತದ ಸ್ವಾತಂತ್ರ್ಯ ಬರಲಿಕ್ಕೆ ನಾವು ಎಷ್ಟೊಂದು ಹೋರಾಡಿದ್ವಿ, 300 ವರ್ಷಗಳಿಗಿಂತ ಹೆಚ್ಚು ಕಾಲ ನಾವು ಪರರ ಅಧೀನದಲ್ಲಿದ್ವಿ, ದಾಸ್ಯವನ್ನು ಅನುಭವಿಸ್ತಿದ್ವಿ, ಗುಲಾಮಗಿರಿಯನ್ನು ಅನುಭವಿಸ್ತಾ ಇದ್ವಿ. ದೊಡ್ಡ ಸ್ವಾತಂತ್ರ್ಯದ ಹೋರಾಟವನ್ನು ನಡೀತು ನಮ್ಮ ದೇಶದಲ್ಲಿ. 1824 ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳ್ಬೋದು ನಾವು. ಕಿತ್ತೂರು ರಾಣಿ ಚೆನ್ನಮ್ಮರ ನೇತೃತ್ವದಲ್ಲಿ ಬ್ರಿಟಿಷರನ್ನ ಸೋಲಿಸಲಾಯಿತು. 23-24 ಸಂಗೊಳ್ಳಿ ರಾಯಣ್ಣವರು ನಾವು ನೆನಿಬೇಕು. ತದನಂತರ 1857 ಸಿಪಾಯಿ ಮ್ಯೂಟನಿ, ಸಿಪಾಯಿ ದಂಗೆ ಆಯ್ತು. ಝಾಂಸಿ ರಾಣಿ ಲಕ್ಷ್ಮೀಬಾಯಿ ಅವರ ನೇತೃತ್ವದಲ್ಲಿ, ಅತ್ತೆ ಸಾಹೇಬ್ ಅವರೆಲ್ಲ ಇದ್ರಲ್ಲ, ಅವರ ನೇತೃತ್ವದಲ್ಲಿ ಆಯ್ತಲ್ಲ, ಅದು ಎರಡನೇದು. ಅದು ಏನೋ ಏನೋ ದುರ್ದವಶ, ಇದು ಕನ್ನಡ ಭಾಷೆಯಲ್ಲಿ ಮಾತ್ರ ಈ ಚರಿತ್ರೆ ಇತ್ತು, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮುಟ್ಲಿಲ್ಲ. ಅದು ಹಿಂದಿ ಬೆಲ್ಟು, ಅಲ್ಲಿ ಅದು ಎಲ್ಲರನ್ನು ಮುಟ್ತು. ಅದು ಅಲ್ಲಿ ಆದಂತ ಘಟನೆಗಳು ಎರಡು ಒಂದೇನೆ. ನೀವು ಅಭ್ಯಾಸ ಮಾಡ್ಬೇಕು ಇದ್ರ ಬಗ್ಗೆ. ನಾವು ಹೇಳೋದನ್ನ ಯಾರು ಹಾಗೆ ಸ್ವೀಕರಿಸಬಾರ್ದು. ಅನೇಕ ಗ್ರಂಥಗಳು, ಉಲ್ಲೇಖಗಳು ಬ್ರಿಟಿಷ್ ಲೈಬ್ರರಿಯಲ್ಲಿ ಅದವು, ಇಲ್ಲಿ ಅದವು, ಇಂಗ್ಲಿಷ್ ಕನ್ನಡದಲ್ಲಿ ಎಲ್ಲ ಇವೆ, ಆಧಾರ ಸಹಿತವಾಗಿಯೇ ನಾನು ಹೇಳೋದಿದು. ಅದು ಮುಂದೆ ಚೆನ್ನಮ್ಮ ರಾಣಿಯವರು ಗೆದ್ದ ಮೇಲೆ 2 ತಿಂಗಳಲ್ಲಿ ಮತ್ತೆ ಸೈನಿಕರು ಜಾಸ್ತಿ ಕೂಡಿಸಿ ಡಿಸೆಂಬರ್ನಲ್ಲಿ ಮತ್ತೆ ಅವ್ರನ್ನ ಸೋಲಿಸ್ತಾರೆ. ಹಾಗೆ ಇದು ನಮ್ಮ ಪ್ರಾದೇಶಿಕ ಭಾಷೆ ಹಿನ್ನೆಲೆಯ ಚರ್ಚೆ ಇರೋದ್ರಿಂದ ಬಹಳ ಮುಖ್ಯವಾದದ್ದು ಇಂಥ ವಿಷಯಗಳು. ಸ್ವಾತಂತ್ರ್ಯ ಸಮರದಲ್ಲಿ ಈ ಪ್ರಾದೇಶಿಕ ಭಾಷೆಗಳನ್ನು ಆಡುವಂತಹ ಜನರ ಪಾತ್ರ ಎಷ್ಟಿತ್ತು ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಅಂದ್ರೆ ಗೊತ್ತಾಗದಲ್ಲ ಯಾರಿಗೂ, ರಾಣಿ ಚೆನ್ನಮ್ಮ ಅಂದ್ರೆ ಅವರಷ್ಟು ಅವರು ನಾಮಾಂಕಿತರಾಗಿಲ್ಲ. ಇದಕ್ಕೆ ಕಾರಣ ಅಂದ್ರೆ ನಮ್ಮ ಇತಿಹಾಸ ಪ್ರಾಂತೀಯ ಭಾಷೆಯಲ್ಲಿ ದಾಖಲಾಯಿತು, ಕನ್ನಡದಲ್ಲಿ ಮಾತ್ರ ದಾಖಲಾಯಿತು. ಅಂದ್ರೆ ಇವತ್ತಿನ ಈ ವಿಷಯಕ್ಕೂ ಇದಕ್ಕೆ ಎಷ್ಟು ನೇರವಾಗಿ ಸಂಬಂಧ ಐತೆ ನೋಡ್ರಿ. 1857 ಅಂದ್ರೆ 1824 ಇದ್ರದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು, ಝಾಂಸಿ ರಾಣಿ ಅವ್ರದ್ದು 1857. 33 ವರ್ಷ ಮೊದಲಾದಂತ ಕರ್ನಾಟಕದ ಶೂರರ ಇತಿಹಾಸ ಎಲ್ಲರ ಗಮನಕ್ಕೆ ಬರಲಿಲ್ಲ. ಆ ಕೆಲಸ ಆಗ್ಬೇಕು ಈ ಹೊತ್ತಿನಲ್ಲಿ, ಆಗ್ಬೇಕಾದಂತ ಕೆಲಸ ಇದು. ಹಾಗೆ ನಡೆದಂತ ಸ್ವಾತಂತ್ರ್ಯ ಮಹೋತ್ಸವದಲ್ಲಿ ಬಹಳಷ್ಟು ಭಾರತೀಯರು ನೇತೃತ್ವ ಮಹಾತ್ಮ ಗಾಂಧಿಯವರಿಗೆ ಬಂತು. ಅದರ ನೇತೃತ್ವವನ್ನು ವಹಿಸಿ ತ್ಯಾಗ ಮಾಡಿದ್ರು, ಜೈಲು ಸೋಸಿದ್ರು, ಪ್ರಾಣ ಕೊಟ್ರು, ಆಸ್ತಿ ಕಳ್ಕೊಂಡ್ರು. ನಮ್ಮ ತಂದೆಯವರು ಕೂಡ ಭೂಗತ ಚಳವಳಿಯಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರು. ಅದಕ್ಕಿಂತ ನಮಗೆ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ನೋಡ್ಬೇಕು ನಾವು. ಮನೆ ಮಠ ಬಿಟ್ಟದ ಜನ ಕಾರುಣ್ಯವನ್ನು ಮರೆತರು, ವೈವಾಹಿಕ ಜೀವನವನ್ನು ಮರೆತರು, ಎಲ್ಲವನ್ನು ಮರೆತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದ್ರು. ಇದು ನಮಗೆ ಪಾಠವಾಗಬೇಕು. ಅಂದ್ರೆ ಇವತ್ತಿನ ನಾವು ಅನುಭವಿಸುತ್ತಿರುವಂತಹ ಸ್ವಾತಂತ್ರ್ಯ ಹಂಗ ಬಂದಿದ್ದಲ್ಲ, ಸರಳವಾಗಿ ಸಿಕ್ಕಿದ್ದಲ್ಲ ಅಂತ. ಏನದು, ಸೂರ್ಯ ಮುಳುಗಲಾರದಂಥ ಸಾಮ್ರಾಜ್ಯ ಕಟ್ಟಿದ ಬ್ರಿಟಿಷರನ್ನ ಕಳಿಸ್ಬೇಕು ದೇಶದ ಹೊರಗಡೆ ಅಂದ್ರೆ ಅದು ಯಾವ ಒಂದು ರಕ್ತಪಾತ ಯುದ್ಧ ಇಲ್ದಾನೆ. ಪುಣ್ಯಾತ್ಮ ಮಹಾತ್ಮ ಗಾಂಧೀಜಿಯವರನ್ನು ನಾವು ನೆನಲೇಬೇಕು ಸದಾ. ಅದಕ್ಕೆ ಅವ್ರಿಗೆ ರಾಷ್ಟ್ರಪಿತ ಅಂದಿದ್ದು, ಅವರ ನೇತೃತ್ವ ವಹಿಸಿ ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೊಂಡಾರಲ್ಲ, ಅದನ್ನ ನಾವು ಗಮನದಾಗ ಇಟ್ಕೊಂಡು ದೇಶದ ಬಗ್ಗೆ ನಾವು ಮಾತಾಡುವಾಗ ಆ ತ್ಯಾಗವನ್ನು ನೆನೆಸಿಕೊಂಡು ನಾವು ಕಿಂಚಿತ್ ಆದರೂ ತ್ಯಾಗ ಮಾಡಬೇಕು ಅಂತ ಈ ಅಮೃತ ಮಹೋತ್ಸವದಲ್ಲಿ ನಾವು ಪ್ರಮಾಣ ವಚನ ಮಾಡಬೇಕು. ಪ್ರತಿಯೊಬ್ರು ನಮ್ಮ ತಂದೆಯವರು ನಮ್ಮ ಮನೆಯೊಳಗ ಬರೆಸಿಬಿಟ್ಟಾರ ದೇಶಕ್ಕಾಗಿ ನೀನು ಅಂತ. ಅಂದ್ರೆ ನನಗಿಂತ ಮೊದಲ ದೇಶ, ಇದನ್ನ ನಾವು ಅರಿತುಕೊಂಡ್ರೆ ನಮ್ಮ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವೇ. ಹೀಗೆ ನಮ್ ನಮ್ಮಲ್ಲಿ ಈಗ ಏನು ಕಚ್ಚಾಡ್ತೀವಲ್ಲ, ಇದೆಲ್ಲ ನಾವು ನಮ್ಮ ಸಂವಿಧಾನದಲ್ಲಿ ನಮ್ಮ ಹಿರಿಯರು ಪ್ರಸ್ತಾಪಿಸಿರುವಂತಹ ವಿಷಯಗಳಿಗೆ ವಿರುದ್ಧವಾದದ್ದು. ಭಾರತ ಗಣರಾಜ್ಯವಾಗಿರ್ಬೇಕು, ಇದರ ಸ್ವಾತಂತ್ರ್ಯಕ್ಕೆ ಅರ್ಥ ಬರಬೇಕು ಅಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಾಂಸ್ಕೃತಿಕವಾಗಿ ನಾವು ಬಲಾಢ್ಯರಾಗಬೇಕು, ಪರಸ್ಪರ ಬೆಳಿಬೇಕು, ಎಲ್ಲರೂ ಬೆಳೆಯಬೇಕು. ಸರ್ವರ ಬೆಳವಣಿಗೆಯನ್ನೇ ಬಯಸಿದೆ ನಮ್ಮ ಭಾರತದ ಸ್ವಾತಂತ್ರ್ಯದ ಆಶಯ. ಆ ದೃಷ್ಟಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾರೆ ನಮ್ಮ ಹಿರಿಯರು. ಸ್ವಾತಂತ್ರ್ಯದ ನಿಜವಾದ ಉಪಯೋಗ ಅಥವಾ ಉಪಯೋಗ ಮಾಡಿಕೊಂಡು ಅದರ ಆಶಯ ಏನಿತ್ತಲ್ಲ ಅದರ ಹಾಗೆ ನಾವು ಬೆಳಿಬೇಕು ಅಂದ್ರೆ ನಮ್ಮ ಸಂವಿಧಾನವೂ ನಮಗೆ ಬಹಳ ಮುಖ್ಯ.
ಅಲ್ಲೇನೆ ಹೇಳ್ಬಿಟ್ಟಿದ್ದಾರೆ ನಮಗೆ ಸಂವಿಧಾನದಲ್ಲಿ ಇರುವಂತ ಅಂಶಗಳು ಯಾವ್ಯಾವು, ಸಾಮಾಜಿಕ ನ್ಯಾಯ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಹಕ್ಕುಗಳ ರಕ್ಷಣೆ, ವಾಕ್ ಸ್ವಾತಂತ್ರ್ಯ, ಚಲನವಲನ ಸ್ವಾತಂತ್ರ್ಯ, ಇರುವಿಕೆಯ ಸ್ವಾತಂತ್ರ್ಯ, ಇವು ಎಲ್ಲವನ್ನ ನಾವು ಅರ್ಥ ಮಾಡಿಕೊಂಡು ಸ್ವಾತಂತ್ರ್ಯೋತ್ಸವದ ದಿನದಲ್ಲಿ ನಾವು ತ್ಯಾಗ ಮಾಡಬೇಕಷ್ಟೇ ಅಲ್ಲ, ಎಲ್ಲರೂ ನಾವು ಇಕ್ವಾಲಿಟಿ, ಲಿಬರ್ಟಿ, ಇಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ, ಬಂಧುಗಳ ಹಾಗೆ ಇರಬೇಕು, ಸಮಾನತೆಯನ್ನು ಕಾಯ್ದುಕೊಳ್ಬೇಕು. ಸ್ವಾತಂತ್ರ್ಯದ ದ ಸ್ಪಿರಿಟ್ ಆಫ್ ಫ್ರೀಡಮ್ ಮೂವ್ಮೆಂಟ್ ಅದು ಇತ್ತಲ್ಲ, ಅದನ್ನ ನಾವು ರಕ್ಷಣೆ ಮಾಡಿಕೊಂಡು ಬರಬೇಕು ಇವತ್ತಿನಲ್ಲಿ ಅಂತೇಳಿ ನನಗನ್ನಿಸ್ತದೆ. ಇನ್ನು ಅಲ್ಲಿಂದ ನಾವು ಕನ್ನಡ ಅಥವಾ ಪ್ರಾದೇಶಿಕ ಭಾಷೆಗಳಿಗೆ ಬರೋಣ. ದೇಶ ನನ್ನದು, ನನ್ನದು ನಾಡು, ಎನ್ನದ ಮಾನವನೆದೆ ಸುಡುಗಾಡು, ರಾಷ್ಟ್ರಕವಿ ಕುವೆಂಪುರು ಹೇಳ್ತಾರಗಣ. ದೇಶ ನನ್ನದು ಅನ್ಬೇಕು, ಅದಕ್ಕೆ ಜಯ ಹೇ ಕರ್ನಾಟಕ ಮಾತೆ, ಭಾರತ ಮಾತೆಯ ತನುಜಾತೆ ಹಂಗೆ ಹೇಳ್ತಾರ. ಮೊದಲು ಅವ್ರು ಹೇಳೋದು ಕರ್ನಾಟಕ ಮಾತೆನೇ ಜಯ ಅಂತಾರ, ಆದ್ರೆ ತದನಂತರ ಭಾರತ ಮಾತೆಯ ತನುಜಾತೆ ನೀನು ಅಂತಲೂ ಕೂಡ ಅವ್ರು ಹೇಳ್ತಾರೆ. ಅಂದ್ರೆ ಇವೆರಡೂ ಇರ್ಬೇಕು ನಮಗೆ, ಪ್ರಾದೇಶಿಕ ಮಹತ್ವವನ್ನು ಅರಿಬೇಕು, ರಾಷ್ಟ್ರದ ದೇಶದ ಮಹತ್ವವನ್ನು ಕೂಡ ನಾವು ಅರಿಬೇಕು. ಸ್ವಾತಂತ್ರ್ಯದ ಹೊತ್ತಿನಲ್ಲಿ ಅನೇಕ ನಮ್ಮ ಜನ ಬರೆದ್ರು. ಬೇಂದ್ರೆಯವರು ಒಂದು ಕವನ ಬರೆದು ಹಿಂಡಲಗ ಜೈಲಿಗೆ ಹೋಗ್ಬೇಕಾಗ್ತದೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಬಗ್ಗೆ ಬರೆದಂತ ಕವನದ ಬಗ್ಗೆ. ಹಾಗೆ ಕುವೆಂಪುರವರು ನೋಡ್ರಿ ಹೆಂಗ ಅವ್ರು ಎಷ್ಟು ಜಾಗೃತಗೊಳಿಸ್ಯಾರ ನಮ್ಮನ್ನು. ದೇಶ ನನ್ನದು, ನನ್ನದು ನಾಡು, ಎನ್ನದ ಮಾನವನೇದೇ ಸುಡುಗಾಡು, ಇದನ್ನ ನಾವು ತಿಳ್ಕೊಂಡು ದೇಶದ ಸ್ವಾತಂತ್ರ್ಯ ರಕ್ಷಣೆಗೆ ನಾವೆಲ್ಲರೂ ಕಟಿಬದ್ಧರಾಗಬೇಕು. ಈ ಹೊತ್ತಿನಲ್ಲಿ ನಮ್ಮ ಸಾಂಸ್ಕೃತಿಕ ಅಂಶಗಳ ಬಗ್ಗೆ ಹೆಚ್ಚು ನಾವು ಒತ್ತು ಕೊಟ್ಟು ಮಾತಾಡೋಣ. ಪ್ರಾದೇಶಿಕ ಭಾಷೆಯ ಅಳಿವು, ಅಸ್ಮಿತೆ ಎರಡೂ ಇದೆ. ಒಂದು ಅಳಿವು ಆಗ್ತಾ ಇದೆ, ಅಸ್ಮಿತೆಯನ್ನ ರಕ್ಷಿಸಿಕೊಳ್ಬೇಕಾಗಿದೆ. ಹಾಗಾದ್ರೆ ಹೇಗೆ ರಕ್ಷಣೆ ಮಾಡಿಕೊಳ್ಳೋದು? ನಮ್ಮ ಮೇಲೆ ಏನಾದರೂ ಹೇರಿಕೆ ಆಗ್ತಾ ಇದೆಯಾ, ಯಾರಾದರೂ ಹೇರ್ತಾ ಇದ್ದಾರ? ಇಲ್ಲ, ನಾವು ಸ್ವಾಗತಿಸ್ತಾ ಇದ್ದೀವಿ. 1835 ಅವಾಗ 1835 ಆಗಿದ್ದಂತ ವೈಸ್ರಾಯ್ ಮೆಕಾಲೆ ಹೇಳ್ತಾನ, ಭಾರತದಲ್ಲಿ ನಾನು ಬಹಳಷ್ಟು ಸುತ್ತಾಡಿದ್ದೇನೆ, ಇಲ್ಲಿ ನನಗೆ ಯಾರು ಹಸಿವಿನಿಂದ ಸಾಯೋರಾಗ್ಲಿ, ಅತಿ ಭಿಕ್ಷಾಟನೆ ಮಾಡಿ ಬದುಕೋರಾಗ್ಲಿ ಕಾಣ್ಲಿಲ್ಲ. ಇಲ್ಲಿಯ ಶಿಕ್ಷಣ ಪದ್ಧತಿ ಬಹಳ ಚೆನ್ನಾಗಿದೆ. ಇವರ ಸಾಂಸ್ಕೃತಿಕ ಮೌಲ್ಯ, ಸಾಮಾಜಿಕ ಒಂದು ಹೊಂದಾಣಿಕೆ ಬಹಳ ಚೆನ್ನಾಗಿದೆ. ಇವರನ್ನ ನಾವು ಆಳ್ಬೇಕು ಅಂತಂದ್ರೆ, ಅಥವಾ ಇವರನ್ನ ನಾವು ಹತೋಟಿಯಲ್ಲಿ ತೆಗೆದುಕೊಳ್ಬೇಕು, ಆ ಮೂಲಕ ಇಲ್ಲಿ ಸಂಪತ್ತನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದೆಲ್ಲ ಇರ್ತಿರಲ್ಲ ಅವರು. ಆದ್ರಿಂದ ಅವನು ಹೇಳ್ತಾನೆ, ಇವರಿಗೆ ಒಂದು ಇವ್ರದ್ದು ದೌರ್ಬಲ್ಯ ಇದೆ ಭಾರತೀಯರದ್ದು, ಏನು ಅಂದ್ರೆ ತಮಗಿಂತಲೂ ಸ್ವಲ್ಪ ಏನಾದರೂ ಉತ್ತಮದ್ದೈತಿ ಅಂದ್ರೆ ಅವರು ತಮ್ಮದು ಬಿಟ್ಟು ಅದನ್ನ ಹಿಡ್ಕೊಂಡ್ಬಿಡ್ತಾರ ನೋಡ್ರಿ. ಬಹಳ ತೀಕ್ಷ್ಣವಾಗಿ ನಾವು ಗಮನಿಸಬೇಕಾದಂತ ಅಂಶ ಮೆಕಾಲೆದ್ದು. ಆಧುನಿಕತೆಗೆ ಮಾರು ಹೋಗ್ತಾರೆ ಇವರು. ಅಂದ್ಕೂಲ ಅವ್ರು ಏನ್ ಮಾಡಿದ್ರು, ಶಿಕ್ಷಣ ಪದ್ಧತಿ ಇಲ್ಲಿದ್ದು ಬಹಳ ಚೆನ್ನಾಗಿದೆ, ಆದ್ರೆ ಈ ಶಿಕ್ಷಣ ಪದ್ಧತಿಯಲ್ಲಿದ್ರೆ ಅವರು ನಮ್ಗೆ ಒಲಿಯಂಗಿಲ್ಲ, ನಮಗ ಅವರು ತಹಬಂದಿಗೆ ಬರೋದಿಲ್ಲ, ಇದನ್ನ ನಾವು ಆಳದ ಅಸಾಧ್ಯ ಅಂತ ಮನಗೊಂಡು ನಮಗ ಭಾರತೀಯರಿಗೆ ಆಧುನಿಕತೆಯ ಹುಚ್ಚ ನಡೆಸಿದ್ರು. ನೋಡ್ರಿ, ಇಂಗ್ಲಿಷ್ ಭಾಷೆಯ ವ್ಯಾಮೋಹನ ಬೆಳೆಸಿದ್ರು. ಇಂಗ್ಲಿಷ್ಗೆ ಎಷ್ಟೋ ಇವು ನೋಬೆಲ್ ಪಾರಿತೋಷಕಗಳು ಬಂದು ಬಿಟ್ಟಿವೆ ಅಂತ ನಮ್ಮ ಜನರು ಹೇಳಿದ್ರು. ಅದು ನಿಜ ಇತ್ತು ಕೂಡ. ಆಗ ನಮ್ಮ ಜನರು ಅಂದ್ರು, ಹಂಗಾರೆ ಇಂಗ್ಲಿಷ್ ನಮ್ಗಿಂತ ಶ್ರೇಷ್ಠ ಇರ್ಬೋದು, ಇವರೆಲ್ಲ ಇಷ್ಟು ನಮಗೆ ಹೇಳ್ತಾರ, ಮತ್ತೆ ಅದು ನಿಜ ಕೂಡ ಇದೆ. ಅದು ಬಹಳಷ್ಟು ಮಟ್ಟಿಗೆ ನಿಜನೂ ಕೂಡ ಇತ್ತು ಅವ್ರು ಹೇಳೋದು. ಹಿಂಗಾಗಿ ನಮ್ಮ ಜನ ತಮ್ಮ ಭಾಷೆಯನ್ನು ಸರಿಸಿಟ್ರು. ಇವರ ಸಾಂಸ್ಕೃತಿಕ ಮಹತ್ವವನ್ನ ಅವರು ಮರೆಯಂಗ್ ಮಾಡ್ಬೇಕಂದ್ರೆ ಇವೆರಡರದು ಇಂಗ್ಲಿಷು ಮತ್ತು ಆಧುನಿಕತೆ ಹುಚ್ಚನ್ನು ಇವ್ರು ಹಿಡಿಸ್ಬೇಕು ಅಂತ ಹೇಳಿ ಅವ ಹೇಳಿದ ಮಾತು ಕೆಲವೇ ವರ್ಷಗಳಲ್ಲಿ ಅದು ಸತ್ಯ ಆಗಿ ಇವತ್ತಿಗೂ ಕೂಡ ಅದು ಹಾಗೆ ಮುಂದುವರೆದು ಬರ್ತಾ ಇದೆ. ಭಾರತದ ಸ್ವಾತಂತ್ರ್ಯದ ಏನು ಒಂದು ಆಸೆ ಇತ್ತು ಅದನ್ನ ನಾವು ಮರಿತಾ ಇದ್ದೀವಿ. ನಮ್ಮ ಪ್ರಾಂತೀಯ ಭಾಷೆಗಳು ಕೂಡ ಸಶಕ್ತವಾಗಿರ್ಬೇಕು, ಅವು ಕೂಡ ಸರಿ ಸಮಾನವಾಗಿ ಬೆಳಿಬೇಕು. ನಮ್ಮ ಸಂವಿಧಾನದಲ್ಲಿ 22 ರಾಷ್ಟ್ರ ಭಾಷೆಗಳಂತಾನೆ ಇದೆ. ಇಲ್ಲಿ ಯಾವ್ದು ಹಿಂದಿ ಮಾತ್ರ ರಾಷ್ಟ್ರ ಭಾಷೆ ಇವೆಲ್ಲ ಅಲ್ಲ ಅನ್ನುವಂಥದ್ದು ಅಲ್ವೇ ಅಲ್ಲ. ಇದನ್ನ ನಾವು ಮನವರಿಕೆ ಮಾಡಿಕೊಟ್ಟಿವಿ ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ. ಒಂದು ಕಡೆ ಗ್ಲೋಬಲೈಸೇಷನ್ ಅಂತ ಹೊಡೆತ, ಅಂದ್ರೆ ನಾವೆಲ್ಲ ನಂಬುದು ಬಿಟ್ಟು ಅದಕ್ಕೆ ಶರಣಾಗ್ತಾ ಇದ್ದೀವಿ, ಇಂಗ್ಲಿಷ್ನ ಹಿಂದೆ ಹೋಗ್ತಾ ಇದ್ದೀವಿ. ಇನ್ನೊಂದು ಆ ಇಂಗ್ಲಿಷನ್ನ ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗ ಹೇರ್ತಾನೆ ಇದ್ದಾರೆ, ಅದು ಬರ್ತಾನೆ ಇದೆ. ನಮ್ಮ ಜನಕ್ಕೆ ಕನ್ನಡ ಮಾಧ್ಯಮದಕ್ಕಿಂತ ಇಂಗ್ಲಿಷ್ ಮಾಧ್ಯಮ ಹೆಚ್ಚು
ಅತ್ಯಾಕರ್ಷಕ ಆಗಲಿಕ್ಕೆ ಇದೇ ಕಾರಣ. ಕನ್ನಡ ಶಾಲೆಯಲ್ಲಿ ಓದಿದ ಜನರೇ ಇವತ್ತು ಭಾರತ ರತ್ನದವರು ಇದ್ದಾರೆ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ನಾವು ನೆನಿಬೇಕು. ಈಗ ನಮ್ಮ ನಡುವೆ ಜೀವಂತ ಇರುವಂತಹ ಡಾಕ್ಟರ್ ಸಿ ಎನ್ ಆರ್ ರಾವ್, ಭಾರತ ರತ್ನ ಡಾಕ್ಟರ್ ಸಿ ಎನ್ ಆರ್ ರಾವ್ 10ನೇ ತರಗತಿವರೆಗೆ SSLCವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರು. ಡಾಕ್ಟರ್ ಸುಧಾಮೂರ್ತಿ ಅವರು ಕನ್ನಡ ಮಾಧ್ಯಮದಲ್ಲಿ ಓದಿದವರು, ಅಂತಾರಾಷ್ಟ್ರೀಯ ಖ್ಯಾತಿಯ IT ವಿಜ್ಞಾನಿಯವರು. ಅದರ ಹಾಗೆ ಡಾಕ್ಟರ್ AS ಕಿರಣ್ ಕುಮಾರ್ ಅವರು 7ನೇ ಕ್ಲಾಸ್ ತನಕ ಕನ್ನಡ ಮಾಧ್ಯಮ, ಡಾಕ್ಟರ್ UR ರಾವ್ ಅವರು 7ನೇ ಕ್ಲಾಸು ಮತ್ತು 10ನೇ ಕ್ಲಾಸ್ ತನಕ ಕನ್ನಡ ಮಾಧ್ಯಮದಲ್ಲಿ ಕಲಿತಂತ ವಿಜ್ಞಾನಿಗಳ ಹೆಸರುಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅನೇಕರಿಗೆ ವೈಜ್ಞಾನಿಕ ಚಿಂತನೆ ಮತ್ತು ವಿಜ್ಞಾನದ ಅಭ್ಯಾಸ ಇಂಗ್ಲಿಷ್ ಮುಖಾಂತರ ಆದ್ರೆ ಸರಿಯಾಗತೈತಿ, ಅವಾಗಲೇ ನಮ್ಮ ಹುಡುಗರು ಏಳಿಗೆ ಆಗ್ತಾರ, ಮುಂದೆ ಬರ್ತಾರ ಅನ್ನುವ ಭಾವನೆ ಇದೆ. ಅದು ಕೂಡುದು ನಮ್ಮ ಭಾಷೆ ಎಷ್ಟು ಸಶಕ್ತವಾಗಿದೆ ಅಂದ್ರೆ 4ನೇ ಮತ್ತು 5ನೇ ಶತಮಾನದಲ್ಲಿ ಇಂಗ್ಲಿಷು ಅಂಬೆಗಾಲಿಡ್ತಿತ್ತಿನ್ನ ಅವಾಗ ರೋಮನ್ ಮತ್ತು ಲ್ಯಾಟಿನ್ ಭಾಷೆ ಅಡಿಯಲ್ಲಿ ಇಂಗ್ಲಿಷ್ ಇತ್ತು 4ನೇ ಶತಮಾನ 5ನೇ ಶತಮಾನದಲ್ಲಿ. ಅವಾಗನೇ ಕನ್ನಡ ಪ್ರಗಲ್ಭ ಸ್ಥಿತಿಯನ್ನ ತಲುಪಿತ್ತು. ಶಿಲಾಶಾಸನಗಳಲ್ಲಿ ಬರುವಂತಹ ಒಂದು ಮಟ್ಟಕ್ಕೆ ಕನ್ನಡ ಅವಾಗಲೇ ಬೆಳೆದಿತ್ತು. 450ನೇ ಇಸ್ವಿಯಲ್ಲಿನೇ ನಮ್ಮ ಪ್ರಥಮ ಕನ್ನಡದ ಹಲ್ಮಿಡಿ ಶಾಸನ, ಅದಕ್ಕಿಂತ ಮಧ್ಯಂದು ಈಗ ಸಿಗ್ತದೆ, ಸ್ವಲ್ಪ ಸಂಶೋಧನೆ ನಡೆದಿದೆ ಇನ್ನು ಅದರ ಮಟ್ಟಿಗೆ. ಆದರೆ 450ನೇ ಇಸ್ವಿಯಲ್ಲಿಯೇ ಕನ್ನಡ ಆ ಮಟ್ಟವನ್ನು ತಲುಪಿತ್ತು. ಅದು ಶಿಲಾ ಶಾಸನ ಬರೆಯುವ ಮಟ್ಟಕ್ಕೆ ಅವಾಗಲೇ ಬಂದಿತ್ತು, ಇಂಗ್ಲಿಷ್ಗಿಂತ ಮುಂದಿತ್ತು ಅನ್ನುವಂತಹ ಮಾತನ್ನು ನಾವು ನೆನಪಿಡ್ಕೋಬೇಕು. ಹಂಗಾರೆ ನಾವು ಯಾಕೆ ನಮ್ಮ ಪ್ರಾದೇಶಿಕ ಭಾಷೆಗಳು ಸಶಕ್ತವಾಗಿಲ್ಲ, ಜ್ಞಾನ ಅದರಿಂದ ಬಂದ್ರೆ ನಮಗೆ ಅಷ್ಟೊಂದು ನಾವು ಬೆಳೆಯಂಗಿಲ್ಲ ಅನ್ನುವಂತಹ ಇದನ್ನ ಕೈಬಿಟ್ಬಿಡ್ಬೇಕು. ನಾವು ಜಾಗತೀಕರಣ ಸಂದರ್ಭದಲ್ಲಿಯೇ ಅನೇಕ ಇಂಥ ಉದಾಹರಣೆಗಳನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಜೀವಂತವ್ರ ಉದಾಹರಣೆಗಳನ್ನ, ಅದಕ್ಕೆ ನಾನು ಹೇಳಿದ್ದು. ಇದನ್ನು ನಮ್ಮ ಜನ ತಿಳ್ಕೋಬೇಕು, ನಮ್ಮ ಭಾಷೆಯ ಅಸ್ಮಿತೆ, ನಮ್ಮ ಸಂಸ್ಕೃತಿಯ ಅಸ್ಮಿತೆಯನ್ನ ನಾವು ಕಾಯ್ದುಕೊಳ್ಬೇಕು. ಐಡೆಂಟಿಟಿ, ನಾಟ್ ಓನ್ಲಿ ಎಕ್ಸಿಸ್ಟೆನ್ಸ್. ಲೋಕಲ್ ಆರ್ ರೀಜನಲ್ ಲ್ಯಾಂಗ್ವೇಜ್ ಎಕ್ಸಿಸ್ಟೆನ್ಸ್ ಅಂತ ಐತಲ್ಲ, ಅದು ಎಕ್ಸಿಸ್ಟೆನ್ಸ್ ಮೀನ್ಸ್ ಐಡೆಂಟಿಟಿ, ಅಸ್ಮಿತೆಯನ್ನು ನಾವು ಕಾಯ್ದುಕೊಳ್ಬೇಕು. ಅದನ್ನು ಕಾಯ್ತಾ ಕಾಯ್ತಾನೆ ನಾವು ಇಂಗ್ಲಿಷ್ ಅನ್ನ ಸ್ವಾಗತಿಸೋಣ. ಆನೋ ಭದ್ರಾ ಕೃತವು ಎಂತೂ ವಿಶ್ವತಃ, ನೋಡ್ರಿ ಎಂಥದ್ದು ಜ್ಞಾನ ಎಲ್ಲ ಕಡೆಯಿಂದ ಬರಲಿ ನಮಗೆ ಅನ್ನುವುದನ್ನು ಋಗ್ವೇದದಲ್ಲೇ ಹೇಳಿಬಿಟ್ಟಿದೆ. ಆದ್ದರಿಂದ ನಾವು ಯಾವ ಭಾಷೆನೂ ದ್ವೇಷ ಮಾಡೋದು ಬೇಡ. ಜ್ಞಾನ ಬರೋದಾದರೆ, ನಮ್ಮ ಕೌಶಲ್ಯ ಅಭಿವೃದ್ಧಿ ಆಗೋದಾದರೆ ಯಾವ ಭಾಷೆಯ ಮುಖಾಂತರ ಆದರೂ ಅದು ಬರಲಿ. ಸಂಸ್ಕೃತ ನಮ್ಮದೇ ಇದೆ, ಆನಂತರ ಹಿಂದಿ ಇದೆ, ನಮ್ಮ ಸುತ್ತಮುತ್ತಲಿನ ಪ್ರಾದೇಶಿಕ ಭಾಷೆಗಳಿವೆ, ಇಂಗ್ಲಿಷ್ ಇದೆ, ಎಲ್ಲಿಂದಾದರೂ ಅದು ಬರ್ಬೋದು ಬರಲಿ ಕೂಡ. ಆ ದೃಷ್ಟಿಯಿಂದ ನಮ್ಮ ವಿಕಾಸ ಆಗಲಿ, ಅದಕ್ಕೆ ಯಾರು ಬೇಡ ಅನ್ನಂಗಿಲ್ಲ. ಆದರೆ ನಮ್ಮ ಪ್ರಾದೇಶಿಕ ಭಾಷೆ ಮತ್ತು ಪ್ರಾದೇಶಿಕ ಸಂಸ್ಕೃತಿ ಅದನ್ನು ನಾವು ಬದಿಗೆ ಸರಿಸಿ ಮೂಲೆ ಗುಂಪು ಮಾಡಿ ಇಂಗ್ಲಿಷ್ಗೆ ಮಣೆ ಹಾಕೋದೈತಲ್ಲ, ಅದು ಸಲ್ಲದು. ಯಾವಾಗ್ಲಿಂದ ಐತೆ ನಮ್ಮ ಕನ್ನಡ? 2000 ವರ್ಷದ ಲಿಖಿತ ಇತಿಹಾಸ ಇದೆ. ಇದಕ್ಕೆ ಕ್ರಿಸ್ತ ಶಕ ಪೂರ್ವದಲ್ಲಿನೇ ಇದು ಕನ್ನಡ ಜನ ಇಲ್ಲಿದ್ದು ಈ ಕೃಷಿ ಮಾಡ್ತಿದ್ರು, ಸಾಹಿತ್ಯ ಕೃಷಿಯನ್ನು ಕೂಡ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಬುದ್ಧನ ಕಾಲ, ಅಶೋಕನ ಕಾಲದ ಶಿಲಾ ಶಾಸನಗಳು, ಸ್ಮಾರಕಗಳು, ಸಣ್ಣ ಸಣ್ಣ ತುಣುಕು ಎಲ್ಲ ಗುಲ್ಬರ್ಗಾ ಜಿಲ್ಲೆಯಲ್ಲಿ, ಮತ್ತೆ ಮಸ್ಕಿಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ, ಸನ್ನತ್ತಿಯಲ್ಲಿ, ಗುಲ್ಬರ್ಗಾ ಜಿಲ್ಲೆ ಅಲ್ಲೆಲ್ಲ ಸಿಕ್ಕಿವೆ. ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿನೇ ನಮ್ಮ ಜನ 1ನೇ ಮತ್ತು 2ನೇ ಶತಮಾನದಲ್ಲಿ ಇದು ಸಾಗರೋತ್ತರ ಹಬ್ಬಿತ್ತು ಅಂತ ಹೇಳಿ ಪ್ರಥಮ ರಾಷ್ಟ್ರ ಕವಿ ಗೋವಿಂದ ಪೈ ಅವರು ಉಲ್ಲೇಖಿಸಿದ್ದಾರೆ ಕನ್ನಡದ ಬಗ್ಗೆ. ಅಂದ್ರೆ ನಾ ಹೇಳುವಾಗ ಕನ್ನಡದ ಹಾಗೇನೆ ಬೇರೆ ಸಂಸ್ಕೃತಿಗಳ ಬಗ್ಗೆಯೂ ಅಧ್ಯಯನ, ಆದ್ರೆ ಅದೂ ಸಾಧ್ಯ ಇದೆ. ಆ ಭಾಷೆಗಳು ಕೂಡ ಬೆಳೆದಿರ್ಲಿಕ್ಕೆ ಸಾಕು. ನಾನು ಕನ್ನಡ ಅಂತ ಹೇಳುದು ಅದರ ಬಗ್ಗೆ ಹೆಚ್ಚು ಒಂದು ಅಭ್ಯಾಸ ಮಾಡಿದ್ದಕ್ಕಾಗಿ, ಅಧ್ಯಯನ ಮಾಡಿದ್ದಕ್ಕಾಗಿ ನಾ ಕನ್ನಡ ಅಂತ ಹೇಳ್ತೀನಿ. ಕನ್ನಡ ಅಂದಾಗ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ತೆಗೆದುಕೊಳ್ಬೇಕು ನಾವು. ಆದ್ದರಿಂದಲೇ ಪ್ರೊಫೆಸರ್ AK ರಾಮಾನುಜನ್ ಅಂತ ದೊಡ್ಡ ವಿದ್ವಾಂಸರು, 30-33 ವರ್ಷ ಅವರು ಶಿಕಾಗೋ ಮತ್ತು ಇನ್ನಿತರ ಅಮೇರಿಕಾ ಮತ್ತು ಇನ್ನಿತರ ಬೇರೆ ಬೇರೆ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅವ್ರು ಇದನ್ನೇ ಕಲಿಸ್ತಿದ್ರು, ಅಲ್ಲಿ ಭಾರತೀಯ ಸಂಸ್ಕೃತಿ ಅಧ್ಯಯನ ಭಾಷೆಗಳ ಬಗ್ಗೆ ಕಲಿಸ್ತಿದ್ರು, ಬೇರೆ ಇಂಗ್ಲಿಷ್ ಸಾಹಿತ್ಯದ ಜೊತೆ ಜೊತೆಗೇನೆ. ಅವಾಗ ಅವ್ರು ಹೇಳಿದ್ರು, ಈ ಭಾರತ ದೇಶದ ಒಂದು ಒಟ್ಟಾರೆ ಸಂಸ್ಕೃತಿಯ ಜೊತೆಗೆ, ಒಟ್ಟಾರೆ ಭಾರತೀಯ ಸಂಸ್ಕೃತ, ಹಿಂದಿ ಇತ್ಯಾದಿ ಜ್ಞಾನದ ಜೊತೆಗೆ ಇಲ್ಲಿಯ ಪ್ರಾದೇಶಿಕ ಭಾಷೆಗಳು ಕನ್ನಡ, ತಮಿಳು, ತೆಲುಗು, ಮರಾಠಿ, ಮಲಯಾಳಂ, ಅವು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿ
ಸಾಂಸ್ಕೃತಿಕವಾಗಿ ಬೆಳೆದಿದ್ವು ಸಾಹಿತ್ಯಿಕವಾಗಿ ಬೆಳೆದಿದ್ವು ಅನ್ನೋದನ್ನ ಅಧ್ಯಯನ ಮಾಡಿ ಗ್ರಂಥಗಳ ಮೂಲಕ ಲೇಖನಿಗಳ ಮೂಲಕ ತಮ್ಮ ಲೇಖನಗಳ ಮೂಲಕ ಪ್ರೊಫೆಸರ್ ಎ ಕೆ ರಾಮಾನುಜನ್ ಸಾಬೀತುಪಡಿಸ್ಯಾರ. ಅಂದ್ರೆ ಪ್ರಾದೇಶಿಕ ಭಾಷೆಗಳ ಮಹತ್ವವನ್ನ ಅರಿತುಕೊಂಡ್ರವರು. ಅವರು ಮೂಲ ಮಾತೃಭಾಷೆ ಅವರು ತಮಿಳು, ಆದ್ರೂ ಕೂಡ ಮೈಸೂರಿನಲ್ಲೇ ಬೆಳೆದಿದ್ದರಿಂದ ಅವರಿಗೆ ತಮಿಳು, ಕನ್ನಡ, ತೆಲುಗು, ಇಂಗ್ಲಿಷ್, ಸಂಸ್ಕೃತ, ಮನೆಯಲ್ಲಿ ಅವರ ಅಪ್ಪಾರು ಕೂಡ ಅವರು ಪ್ರಾಧ್ಯಾಪಕರಾಗಿದ್ರು, ಸಂಸ್ಕೃತ ಅವ್ರಿಗೆ ಬರ್ತಿತ್ತಲ್ಲಿ. ಅವರು ಗಣಿತದ ಪ್ರಾಧ್ಯಾಪಕರಾಗಿದ್ರು ಕೂಡ ಸಂಸ್ಕೃತ ಅವರು ಅಧ್ಯಯನ ಮಾಡಿದ್ರು. ಆದ್ರಿಂದ ನಾಲ್ಕೈದು ಭಾಷೆಗಳು ಅವರಿಗೆ ಸಹಜವಾಗಿ ಬಂದಿದ್ವು. ಇದರಿಂದ ಅಧ್ಯಯನ ಮಾಡಿ ನಮ್ಮ ಮಹತ್ವವನ್ನ, ಪ್ರಾದೇಶಿಕ ಭಾಷೆಗಳ ಮಹತ್ವವನ್ನು ಕೂಡ ಅವರು ಸಾರಿದರು. ಇದು ಎಲ್ಲ ನಾವು ಇದಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ತರುವಾಗ ತಮಿಳು ಸಿಕ್ಕಿತ್ತು. ನಾವು ಇದು ಎಲ್ಲ ಅಂಶಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಮಂಡಿಸಿದ್ವಿ. 1.5 ಸಾವಿರ ವರ್ಷಕ್ಕಿಂತಲೂ ಹೆಚ್ಚು ಲಿಖಿತ ಸಾಹಿತ್ಯಿಕ ಸಾಂಸ್ಕೃತಿಕ ಇತಿಹಾಸವಿದೆ ಕನ್ನಡಕ್ಕೆ ಅನ್ನೋದನ್ನ ತೋರಿಸಿದ್ವಿ. 4ನೇ ಶತಮಾನ 5ನೇ ಶತಮಾನದಿಂದ ಇದು ಶಿಲಾಲೇಖದಲ್ಲಿ ಬಂದಿದ್ದು, ಶಿಲಾಲಿಪಿಯಲ್ಲಿ ಬಂದಿದ್ದು, ಅದನ್ನೆಲ್ಲ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿವಿ. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಾನು ನಿರ್ದೇಶಕ ಮತ್ತು ಆಯ್ಕೊಂಡಿದ್ದಾಗ ಆದಂಥದ್ದಿದು. ಅವಾಗ ಮಾನ್ಯ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ದರು. ಅವರ ನೇತೃತ್ವದಲ್ಲಿ ಮಾನ್ಯ ಅನಂತಕುಮಾರ್ ಅವರು ಅವಾಗ ಕೇಂದ್ರ ಸಚಿವರಾಗಿದ್ದರು. ಅವರು ಮತ್ತೆ ಸ್ವಲ್ಪ ದಿವಸ ಬರೀ MP ಆಗಿದ್ದರು ಕೂಡ. ಅವರು ಅವಾಗ ಬಂದು ಅಲ್ಲಿ ಬೇರೆ ಸರ್ಕಾರ ಇತ್ತವಾಗ, ಆದರೆ ಇವರೆಲ್ಲ ಹೋಗಿ ಅದ್ರ ಜೊತೆಗೆ ನಾವು ಅನೇಕ ಜನ ವಿದ್ವಾಂಸರು, ಕನ್ನಡದವರು, ಹಿರಿಯ ವಿದ್ವಾಂಸರು, ಡಾಕ್ಟರ್ ದೇಜೇಗೌಡರು, GS ರುದ್ರಪ್ಪನವರು, ಹಿಂಗೆಲ್ಲ ಅದು ಅವಾಗ ಭಾಳ ಜನ ಇದ್ರು ನಮ್ಮ ಜೊತೆಗೆ. ಅವರೆಲ್ಲ ಬಂದು ಅಲ್ಲಿ ಮನವರಿಕೆ ಮಾಡಿಕೊಟ್ರು ಚಿದಾನಂದ ಮೂರ್ತಿ ಅವರಿಗೆ. ಈ ಮನವರಿಕೆ ಮಾಡಿಕೊಡುವಾಗ ಈ ಅಂಶಗಳನ್ನು ತೋರಿಸಿಕೊಟ್ಟು ನಾವು ಹೇಗೆ ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡ ಈ ಹೊತ್ತಿನಲ್ಲಿ ಬೆಳೆದಿದೆ, ಹೇಗೆ ಬೆಳೆದು ಬಂದಿದೆ, ಶಾಸ್ತ್ರೀಯ ಭಾಷೆ ಸಹ ಸಿಗ್ಬೇಕು ಅಂತೇಳಿ ಹಾಗೆ ಹೇಳುವಾಗ ನಾವು ಪಂಪ, ರನ್ನ, ಕುಮಾರವ್ಯಾಸ, ಹಳೆಗನ್ನಡದ ಇನ್ನಿತರ ಲೇಖಕರು, ಈ ಎಲ್ಲ ಶಿಲಾಶಾಸನಗಳು, ತಾಮ್ರ ಪಟಗಳು, ಇವುಗಳನ್ನೆಲ್ಲ ತಿಳುವಳಿಕೆ ಅವರಿಗೆ ಮಾಡಿಕೊಟ್ಟಿವಿ. ಶರಣ ಸಾಹಿತ್ಯ ಅಂದ್ರೆ ವಚನ ಸಾಹಿತ್ಯ 12ನೇ ಶತಮಾನದ ದಾಸ ಸಾಹಿತ್ಯ, ಇವನ್ನೆಲ್ಲದರ ಬಗ್ಗೆಯೂ ಅಂದ್ರೆ ಜಗತ್ತಿನ ಯಾವ ಭಾಷೆಯಲ್ಲಿಯೂ ಆಗಲಾರದಷ್ಟು ಕೆಲಸ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಆಗಿದೆ ಭಾರತದಲ್ಲಿ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬೇಕು ನಾವು ಇವತ್ತಿನಲ್ಲಿ ಎಲ್ಲರಿಗೂ. ಹಾಗೆ ಮಾಡಿ ನಮ್ಮ ಪ್ರಾದೇಶಿಕ ಭಾಷೆಗಳ ಅಸ್ಮಿತೆಯನ್ನ ಕಾಪಾಡಿ ಅದರ ಶ್ರೇಷ್ಠತೆಯನ್ನ ಬೇರೆದವರಿಗೆ ಮನವರಿಕೆ ಮಾಡಿಕೊಡ್ಬೇಕಂದ್ರೆ ನಾವು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಹೋಗಿನ ಅವರಿಗೆಲ್ಲ ತಿಳಿಸಿಕೊಡ್ಬೇಕಾಗ್ತದೆ. ಈ ಕೆಲಸವನ್ನ ನಾವು ಈ ಜಾಗತೀಕರಣದ ಸಂದರ್ಭದಲ್ಲಿ ಮಾಡೋಣ. ಜಾಗತೀಕರಣದಿಂದ ಲಾಭ ಆಗಿದೆ ಅಂತ ನಾನು ಮೊದಲು ಹೇಳಿದೆ. ಆ ಲಾಭದ ಜೊತೆಗೆ ಆಗುವ ಹಾನಿಗಳು, ಸಾಂಸ್ಕೃತಿಕ ನಮ್ಮ ಸಂಸ್ಕೃತಿಯನ್ನು ಮರ್ತಿದ್ದೀವಿ. ಇವತ್ತು ನಾವು ದೇಶಿ ಪದ್ಧತಿಯಲ್ಲಿ ಬೇಕಾದಷ್ಟು ಜ್ಞಾನ ಇದೆ ನಮ್ಮಲ್ಲಿ. ಆಯುರ್ವೇದ ಇದೆ, ಆಯುಷ್ ಅಂತ ಒಂದು ಇಲಾಖೆನೇ ಇದೆ, ಹೋಮಿಯೋಪತಿ ಇದೆ. ಈಗ ನಾವು ಇದನ್ನೆಲ್ಲವನ್ನ ಅಭ್ಯಾಸ ಮಾಡಿ ಯೋಗ್ಯವಾದದ್ದನ್ನ ನಾವು ಶ್ರೇಷ್ಠತೆಯ ತೋರಿಸ್ಕೊಡ್ಬೇಕಲ್ಲ. ನಮ್ಮ ಯೋಗಾಸನಗಳ ಬಗ್ಗೆ ಯಾರಿಗೆ ಗೊತ್ತಿತ್ತು? ಜಾಗತೀಕರಣದೊಳಗೆ ಅವೆಲ್ಲ ನಲಿಗೆ ಹೋಗ್ಬಿಟ್ಟಿದ್ವು. ಇವತ್ತ ವಿಶ್ವ ಯೋಗ ದಿನ ಅಂತ ನಾವು ಆಚರಿಸುವ ಕಾಲ ಬಂದಿದೆ ನೋಡ್ರಿ. ಅದು ಬಹಳ ಮುಖ್ಯವಾದದ್ದು. ಅಂದ್ರೆ ನಮ್ಮಲ್ಲಿ ದೇಶೀಯ ಸಂಸ್ಕೃತಿಯಲ್ಲಿ, ದೇಶೀಯ ವಿದ್ಯೆಗಳಲ್ಲಿ ಜಗತ್ತಿಗೆ ಬೇಕಾಗುವಂತ ಅನೇಕ ಅಂಶಗಳದವು. ಅದನ್ನ ನಾವು ತಿಳ್ಕೋಬೇಕು. ಹೀಗೆ ಅದರ ಒತ್ತಡದಲ್ಲಿಯೂ ಕೂಡ ನಾವು ನಮ್ಮ ಜ್ಞಾನವನ್ನ ಸ್ಥಳೀಯ ಭಾಷೆಗಳ ಮೂಲಕ, ನಮ್ಮ ಪ್ರಾಂತದ ಭಾಷೆಯ ಮೂಲಕ, ಇಲ್ಲಿಯ ಸಂಸ್ಕೃತಿಯ ಮೂಲಕ ನಾವು ಅರಗಿಸಿಕೊಂಡು ಬೇರೆ ಭಾಷೆಗಳಿಗೆ ಅದನ್ನು ಕೊಟ್ಟು ಅದನ್ನು ನಾವು ಕಾಪಾಡಿಕೊಂಡು ಬರಬೇಕಾಗಿದೆ. ಈ ಹೊತ್ತಿನಲ್ಲಿ ನಾನು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಕೂಡ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಮಹತ್ವ ಸ್ವಲ್ಪ ಕಡಿಮೆ ಆಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ. ಮಾನ್ಯ ಮೋಹನ್ ಭಾಗವತ್ಜಿಯವರು ಕೂಡ ಹೇಳಿದ್ದಾರೆ ಪ್ರಾದೇಶಿಕ ಭಾಷೆ, ಮಾತೃಭಾಷೆ, ಶಿಕ್ಷಣ ಮಾಧ್ಯಮ ಬಹಳ ಒಳ್ಳೆಯದು ಅಂತ ಅವರು ಕೂಡ ಹೇಳಿದ್ದಾರೆ. ಅದು ಆಗ್ಬೇಕೀಗ. 4 ವರ್ಷದ ಡಿಗ್ರಿ ಕೋರ್ಸ್ನಲ್ಲಿ ಅದು ಬರಬೇಕು. 3 ವರ್ಷ ಆದರೂ ಅಲ್ಲಿ ಕಲಿಸುವಂತಹದ್ದು ಆಗ್ಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೆಚ್ಚು ಹೆಚ್ಚು ಸವಲತ್ತುಗಳನ್ನು ಕೊಡಬೇಕು. ಕನ್ನಡ ಭಾಷೆಯಲ್ಲಿ ಕೆಲಸ ಮಾಡುವವರಿಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ, ಪ್ರಾಥಮಿಕ ಹಂತದಲ್ಲಿ, ಹೈಸ್ಕೂಲ್ ಮಟ್ಟದಲ್ಲಿ, ಎಲ್ಲಾ ಹಂತಗಳಲ್ಲಿಯೂ ಅದು ಸುಧಾರಿಸುವ ಹಾಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಅಲ್ಲಿಯ ಶಿಕ್ಷಕರಿಗೆ ಸಾಕಷ್ಟು ಸಂಬಳ ಇಲ್ಲ ಅನೇಕ ಕಡೆ, ಅದನ್ನು ದೊರಕಿಸಿಕೊಡ್ಬೇಕು, ಅವ್ರಿಗೆ ಸೌಲಭ್ಯ ದೊರಕಿಸಿಕೊಡ್ಬೇಕು ಅಂದಾಗ ಕನ್ನಡ ಅಥವಾ ಪ್ರಾದೇಶಿಕ ಭಾಷೆಗಳು ನಾ ಹೇಳೋದೆಲ್ಲರಿಗೂ ಅನ್ವಯ ಆಗ್ತದೆ, ಅದು ಉಳಿಲಿಕ್ಕೆ ಸಾಧ್ಯವೇ.
ಇಂಗ್ಲಿಷ್ನ ದಾಳಿಯನ್ನ ಎದುರಿಸಿ ನಾವು ನಮ್ಮ ಪ್ರಾದೇಶಿಕ ಭಾಷೆಗಳನ್ನು ರಕ್ಷಿಸ್ಬೇಕಂದ್ರೆ ಈ ಕೆಲಸ ಎಲ್ಲ ಆಗ್ಬೇಕು. ಪ್ರಾಥಮಿಕ ಹಂತದಿಂದಲೇ ನಮ್ಮ ಪ್ರಾದೇಶಿಕ ಭಾಷಾ ಕಲಿಕೆ ಶುರುವಾಗ್ಬೇಕು. ಅಂದಾಗ ಹೆಚ್ಚು ಹೆಚ್ಚು ಜ್ಞಾನವನ್ನ ಶೇಖರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರ, ಭಾರತದ ಒಂದು ವಿದ್ಯಾರ್ಥಿ, ಒಂದು ಕೂಸು ತನ್ನ ತಂದೆ ತಾಯಿಗಳಿಗೆ ತನ್ನದಲ್ಲದ ಇಂಗ್ಲಿಷ್ನಲ್ಲಿ ಪತ್ರ ಬರೆಯುವುದನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ಬರುತ್ತದೆ ಅಂತ ಮಹಾತ್ಮ ಗಾಂಧೀಜಿ ಅವಾಗಲೇ ಹೇಳಿದ್ರು. ಅಂದ್ರೆ ಎಷ್ಟೊಂದು ನಾವು ದುಸ್ಥಿತಿಗೆ ಬಂದಿ ನೋಡ್ರಿ. ಅಂದ್ರೆ ನಮ್ಮದನ್ನ ಮರೆತು ನಾವು ಅದೇ ಶ್ರೇಷ್ಠ ಅಂತ ಹೋಗ್ತೀವಲ್ಲ, ಅದು ಸರಿಯಲ್ಲ. ಜಾಗತೀಕರಣದ ಗಾಳಿ ಬಹಳ ಜೋರಾಗಿ ಬೀಸ್ತಾ ಇದೆ. ಆದಾಗ್ಯೂ ಕೂಡ ಇಲ್ಲ, ಸೈನ್ಸ್ ಮತ್ತು ಟೆಕ್ನಾಲಜಿಗೆ ಇದರಲ್ಲಿ ಏನು ಇಲ್ಲ ಇಲ್ಲ, ಇದರಲ್ಲಿ ಅಭ್ಯಾಸ ಮಾಡಿದ್ರೆ ಮುಂದೆ ಬರೋದಿಲ್ಲ ಅನ್ನೋರು ಜಪಾನದ ಕಡೆ ನೋಡ್ಬೇಕು, ಚೀನಾದ ಕಡೆ ನೋಡ್ಬೇಕು, ರಷ್ಯಾ, ಫ್ರಾನ್ಸ್, ಜರ್ಮನಿ, ಬಹುಮುಖ್ಯ ರಾಷ್ಟ್ರಗಳ ಹೆಸರುಗಳನ್ನ ಅಷ್ಟೇ ಹೇಳಿ ನಾನು. ಇಲ್ಲೆಲ್ಲ ಅವರು ಮಾತೃಭಾಷೆಯ ಮೂಲಕವೇ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಇವತ್ತಿಗೂ ಈಗ 20 ವರ್ಷದಿಂದ ಅವ್ರು ಇಂಗ್ಲಿಷ್ ಬಂದಿದ್ದಾರೆ. ಚೀನಾದವರು 2000 ಅವರು ಇಂಗ್ಲಿಷ್ಗೆ ಸ್ವಲ್ಪ ಮಹತ್ವ ಕೊಡೋಕೆ ಶುರು ಮಾಡಿದ್ರು, ಆದ್ರೆ ಅವರು ಚೀನಿ ಭಾಷೆಯನ್ನು ಬಿಡಲಿಲ್ಲ. ಈಗ ನಾ ಹೇಳಿದಂತ ಈ ರಾಷ್ಟ್ರಗಳು ಯಾರು, ಅವರು ತಮ್ಮ ಭಾಷೆಯನ್ನ ಮರೆತು ನಾವೇನೀಗ ಭಾರತದಲ್ಲಿ ನಡೆದದಲ್ಲ, ಒಂದು ತರ ಹುಚ್ಚು ಹುಚ್ಚನಂತೆ ಹಿಂಬಾಲಿಸಿಬಿಡೋದು ನಾವು ಇಂಗ್ಲಿಷನ್ನ, ಇಂಗ್ಲಿಷ್ ಪದ್ಧತಿಯನ್ನ, ಅದನ್ನು ಅವರು ಅನುಸರಿಸಿಲ್ಲ. ಹಂಗಾರೆ ಅಲ್ಲಿ ಏನು ವಿಜ್ಞಾನಿಗಳಿಲ್ಲನು? ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಅದರ ಶ್ರೇಷ್ಠ ಚಿಂತಕರಲ್ಲಿ ಅದರ ಅದು ಸಾಧ್ಯ ಆಗಿದ್ದು ಈ ಒಂದು ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಅಧ್ಯಯನ ಮಾಡಿದ್ರೆ. ಪರಿಸರದ ಭಾಷೆಯಲ್ಲಿ ಅಧ್ಯಯನ ಮಾಡಿದವರಿಗೆ ಇನ್ನೂ ಹೆಚ್ಚು ಹೆಚ್ಚು ಸಹಜವಾಗಿ ಜ್ಞಾನವನ್ನು ಅರಗಿಸಿಕೊಳ್ಳುವಂತಹ ಶಕ್ತಿ ಬರ್ತದೆ ಅಂತ ನನ್ನ ವೈಯಕ್ತಿಕ ವಿಚಾರವೂ ಕೂಡ ಆಗಿದೆ. ಈ ಹೊತ್ತಿನಲ್ಲಿ ನಾವು ಉಳಿಸಿ ಬೆಳೆಸುವ ಪ್ರಕ್ರಿಯೆಯನ್ನ ಮನೆಯಿಂದನೇ ಪ್ರಾರಂಭಿಸ್ಬೇಕು. ಕನ್ನಡದಲ್ಲಿ ನಾವು ಕನ್ನಡದವರು ಕನ್ನಡದಲ್ಲಿ ಮಾತಾಡಬೇಕು, ಅಲ್ಲಿ ಮಹಾರಾಷ್ಟ್ರದವರು ಅಲ್ಲಿ ಮನೆಯಲ್ಲಿ ಮರಾಠಿ ಮಾತಾಡಲಿ, ಹೊರಗಡೆ ಹೋದಾಗ ಸಂಪರ್ಕ ಭಾಷೆಯಾಗಿ ಆ ಭಾಷೆ ಬರದೇ ಇದ್ದವರು ಇದ್ದಾಗ ಇಂಗ್ಲಿಷು ಅಥವಾ ಹಿಂದಿ ಅಥವಾ ತಮಿಳು ಅವೆಲ್ಲ ನಮ್ಮ ಸೋದರ ಭಾಷೆಗಳಾವು. ಭಾಷಾ ದ್ವೇಷ ಎಂದೂ ಸಲ್ಲದು. ನಮ್ಮ ಭಾರತ ಬಹು ಸಂಸ್ಕೃತಿಯ ದೇಶ, ಬಹು ಭಾಷೆಗಳ ದೇಶ, ಬಹು ಧರ್ಮೀಯ ದೇಶ. ಇಲ್ಲಿ ಆಧ್ಯಾತ್ಮ ಚಿಂತನೆಗಳೇ ಬೇಕಾದಷ್ಟದವು, ಸ್ಕೂಲ್ ಆಫ್ ಥಾಟ್ಸ್ ಎಷ್ಟು ಬೇಕಾದಷ್ಟದವು ಇಲ್ಲಿ. ಆದ್ದರಿಂದ ನಾವು ಇದು ಎಲ್ಲದರ ಹಿನ್ನೆಲೆಯಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ನಮ್ಮ ಮೂಲಭೂತ ತತ್ವ. ಇಷ್ಟೆಲ್ಲ ವೈವಿಧ್ಯಗಳ ನಡುವೆಯೂ ಕೂಡ ನಾವೆಲ್ಲ ಭಾರತೀಯರು ಅನ್ನುವಂತ ಒಂದು ಕಾಮನ್ ಥ್ರೆಡ್, ಒಂದು ಸಾಮಾನ್ಯವಾದಂತ ಒಂದು ಸಂಬಂಧ ಇದೆಯಲ್ಲ ನಾವು ಭಾರತೀಯರು ಅನ್ನೋದು, ಅದು ಎಲ್ಲದಕ್ಕಿಂತಲೂ ಮುಖ್ಯ. ಆ ತತ್ವ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿಯುತವಾಗಿ ಆಗ್ಬೇಕಂತಂದ್ರೆ ಸ್ಥಳೀಯ ಭಾಷೆ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಮಹತ್ವ ಬರಬೇಕು ಅಂತ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕೂಡ ಹೇಳ್ತಾ ಇದ್ದೇನೆ. ಇದಕ್ಕೆ ಮಹತ್ವ ಕಡಿಮೆ ಆದ್ರೆ ತನ್ನ ಪರಿಸರದ ಭಾಷೆ ಅಥವಾ ಮಾತೃಭಾಷೆಯಲ್ಲಿ ಪಾಂಡಿತ್ಯ ಬರದೇ ಇದ್ರೆ ಬೇರೆ ಭಾಷೆಯಲ್ಲಿ ಪಾಂಡಿತ್ಯ ಗಳಿಸೋದು ಬಹಳ ಕಠಿಣ. ಅದಕ್ಕಾಗಿಯೇ ಸ್ವಲ್ಪ ಹೆಚ್ಚಿನ ಸಮಯವನ್ನ ನಾವು ಉಪಯೋಗ ಮಾಡಬೇಕಾಗ್ತದೆ. ಆದ್ದರಿಂದ ಜ್ಞಾನಾರ್ಜನೆಗಾಗಿ ನಾವು ಹೆಚ್ಚು ಮಹತ್ವ ಕೊಡೋಣ. ಕೇವಲ ಭಾಷೆಗಳನ್ನ ಕಲ್ಕೊಂತ ಹೋಗೋದನ್ನ ಆ ಸಣ್ಣ ಸಣ್ಣ ಮಕ್ಕಳಿಗೆ ಅವು ಭಾಷೆ ಕಲಿಯೋದ್ರಲ್ಲೇನೆ ಅವರಿಗೆ 5-6 ವರ್ಷ ಹೋಗಿಬಿಡ್ತದೆ, ಹಾಳಾಗಿ ಹೋಗಿಬಿಡ್ತದೆ ಅಂತ ಹೇಳ್ತೀನಿ ನಾನು. ಹಂಗಾಗ್ಬಾರ್ದು. ಇಂಗ್ಲಿಷ್ ನಾವು ಕಲಿಯೋಣ ಒಂದು ಭಾಷೆಯಾಗಿ, ಅದು 3ನೇ ಕ್ಲಾಸ್ಗೆ ಶುರು ಮಾಡಲಿ, ಬೇಕಂದ್ರೆ ಇನ್ನೂ ಬೇಗ ಶುರು ಮಾಡಲಿ ಒಂದು ಭಾಷೆಯಾಗಿ. ಆದ್ರೆ ಮಾಧ್ಯಮವಾಗಿ ಮಾಡುವಂತದ್ದು ಐತಲ್ಲ ಅದು ಜಾಗತೀಕರಣದ ಹೊತ್ತಿನಲ್ಲಿ ಇದು ಜಗತ್ತಿನ ಭಾಷೆ ಅನ್ನಂಗ್ ಬಂದ್ಬಿಟ್ಟತಿ. ಅವಾಗ ನಾ ಹೇಳಿದಂತ ದೇಶಗಳ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ಅಲ್ಲಿ ಹೋದಾಗ ಒಂದಿಷ್ಟು ಮಾತಾಡೋದ್ರ ಬಗ್ಗೆ ಬಂದ್ರೆ ಸಾಕು ನಾವು, ಅದರ ಸಂಶೋಧನೆ ನೀಡಲಿಕ್ಕೆ, ಅದಕ್ಕಾಗಿ ನಮ್ಮ ಮನಸ್ಸು ಸಶಕ್ತವಾಗ್ಲಿಕ್ಕೆ, ಹೆಚ್ಚು ಹೆಚ್ಚು ಸಾಮರ್ಥ್ಯವನ್ನು ಪಡೆದುಕೊಳ್ಳಿಕ್ಕೆ ಈ ಅಧ್ಯಯನ ಬಹಳ ಮುಖ್ಯ. ಆದ್ದರಿಂದ ನಾವು ಬೇರೆ ಭಾಷೆಯನ್ನ ಕಲಿತಾ ಕಲಿತಾ ಜಾಗತೀಕರಣಕ್ಕೆ ತೆರೆದುಕೊಳ್ಳುತ್ತಾ ನಮ್ಮ ಪ್ರಾದೇಶಿಕ ಭಾಷೆ, ಪ್ರಾದೇಶಿಕ ಸಂಸ್ಕೃತಿ, ನಮ್ಮ ಅಸ್ಮಿತೆ ಅಸ್ತಿತ್ವವನ್ನ ಕಾಯ್ದುಕೊಳ್ಳೋಣ ಅಂತ ಹೇಳಿ ನಾನು ಇವತ್ತಿನಲ್ಲಿ ಹೇಳ್ಕೊಳ್ತೇನೆ. ಈ 3 ಅಂಶಗಳ ಬಗ್ಗೆ ಅಂದ್ರೆ ಭಾರತ ಸ್ವಾತಂತ್ರ್ಯದ ಇದು 75ನೇ ವರ್ಷ ಪ್ರಾರಂಭ ಆಗೋದಿದೆ, ಅಮೃತ ಮಹೋತ್ಸವ. ಆ ಹಿನ್ನೆಲೆಯಲ್ಲಿ ಆ ಕೆಲ ತತ್ವಗಳನ್ನು ನಾನು ಸ್ವಾತಂತ್ರ್ಯದ ಬಗ್ಗೆ ಇಲ್ಲಿ ಮಾತನಾಡಿದ್ದೇನೆ. ಜಾಗತೀಕರಣದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಟ್ಟಿದ್ದೇನೆ. ಇನ್ನ ಪ್ರಾದೇಶಿಕ ಭಾಷೆಗಳ ಬಗ್ಗೆನೂ ಸ್ವಲ್ಪ ಹೇಳಿದ್ದೇನೆ. ಈ 3 ನಡುವೆ ಅನ್ಯೋನ್ಯವಾದ ಸಂಬಂಧ ಇರಬೇಕು ಅಂತಂದ್ರೆ ಬುನಾದಿಗಟ್ಟಿರಬೇಕು. ಪ್ರಾದೇಶಿಕ ಭಾಷೆಗಳ ಮಹತ್ವವನ್ನು ಅರಿತು
ಕೇಂದ್ರ ಸರ್ಕಾರ ಆಗ್ಲಿ ಮತ್ತು ಬೇರೆ ಇದು ಆಗ್ಲಿ ಮುಂದುವರಿಬೇಕು ಅಂತ ಹೇಳಿ ನಾನು ಈ ಕೇಳಿಕೊಂಡು ಇಂಥ ಅಪರೂಪದ ಉಪನ್ಯಾಸ ಮಾಡಲಿಕ್ಕೆ ನನಗೆ ಈ ವೆಬಿನಾರ್ ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರೊಫೆಸರ್ ವೇಣುಗೋಪಾಲ್ ಅವರು. ಅವರು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಆಗಿದ್ದಾರೆ. ನೋಬೆಲ್ ಪ್ರಶಸ್ತಿ ವಿಜೇತರನ್ನ ಅವರ ವಿದ್ಯಾರ್ಥಿಗಳು ಭಾಗವಹಿಸಿದಂತ ಕಾರ್ಯಕ್ರಮದಲ್ಲಿ ಅವರು ತಂದಂತವರವರು ಅವರ ಉಪಯೋಗವನ್ನು ನಾವು ಪಡ್ಕೊಳ್ಬೇಕು. ಆ ಮೂಲಕ ನಮ್ಮ ಜ್ಞಾನ ವೃದ್ಧಿ ಆಗಲಿ, ಜಾಗತಿಕ ಮಟ್ಟದಲ್ಲಿ ನಮ್ಮ ಪ್ರಾದೇಶಿಕ ಭಾಷೆಗಳು ಕೂಡ ಸಶಕ್ತವಾಗಿವೆ, ಅದರಲ್ಲಿ ಜ್ಞಾನ ಇದೆ, ನಮ್ಮ ಸಂಸ್ಕೃತಿ ಇಷ್ಟೊಂದು ಸುಂದರವಾಗಿದೆ, ಇಲ್ಲಿಯ ಮಾನವೀಯ ಸಂಬಂಧಗಳಿಗೆ ಸಮಾನತೆಗೆ ಬೆಲೆ ಇದೆ, ಭಾರತದಂತ ದೇಶ ಬೇರೆ ಎಲ್ಲಿಲ್ಲ ಅಂತ ಹೇಳ್ತಾರಲ್ಲ, ಅದು ನಮಗೆ ಮನವರಿಕೆ ಆಗಿ ಬೇರೆಯವರಿಗೂ ನಾವು ನಮ್ಮ ಪರಂಪರೆಯ ನಮ್ಮ ಹಿಸ್ಟ್ರಿ ನಮ್ಮ ಹೆರಿಟೇಜ್ ಎಂಥದ್ದು ನಮ್ಮದು ಅದ್ಭುತವಾದ ಪರಂಪರೆ ಭಾರತದ್ದು, ಅದನ್ನ ಎಲ್ಲರಿಗೂ ಮನವರಿಕೆ ಮಾಡಿಕೊಡೋಣ. ಅದರ ಜೊತೆ ಜೊತೆಗೇನೆ ಕರ್ನಾಟಕ ಕನ್ನಡ ಕನ್ನಡ ಸಂಸ್ಕೃತಿ ಕನ್ನಡ ಭಾಷೆಯ ಮಹತ್ವವನ್ನು ಕೂಡ ಅಂದ್ರೆ ಎಲ್ಲ ಪ್ರಾದೇಶಿಕ ಭಾಷೆಗಳ ಮಹತ್ವವನ್ನು ಕೂಡ ನಾವು ನಮ್ಮ ಹಿರಿಮೆ ಗರಿಮೆಗಳ ಮೂಲಕ ತೋರಿಸಿಕೊಡೋಣ ಅಂತ ಹೇಳಿ ಈ ಒಂದು ಅವಕಾಶಕ್ಕಾಗಿ ನಾನು ಮಾನ್ಯ ಕುಲಪತಿಗಳನ್ನ ಮಿತ್ರರಾದ ಚಿತ್ತಯ್ಯ ಪೂಜಾರ್ ಅವರನ್ನ NSS ಘಟಕದ ಎಲ್ಲ ಪದಾಧಿಕಾರಿಗಳನ್ನ ವಿದ್ಯಾರ್ಥಿಗಳನ್ನ ಮತ್ತು ಈವರೆಗೆ ನನ್ನನ್ನು ಆಲಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತೀನಿ. ಏನಾದರೂ ತಾವು ಪ್ರಶ್ನೆ ಉತ್ತರಕ್ಕೆ ಅವಕಾಶ ಇದ್ರೆ ದಯವಿಟ್ಟು ಕೇಳಬೇಕು, ಸಮಯಾವಕಾಶ ಮಾಡಿಕೊಂಡು ನಾನು ಅದಕ್ಕೆ ಉತ್ತರ ಕೊಡಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಹೇಳಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಹಳ ಚೆನ್ನಾಗಿತ್ತು ಸರ್, ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಶಬ್ದಗಳನ್ನು ಈ ಒಂದು ಗಂಟೆ ಕಾಲ ನಾನು ಬಹಳ ಆನಂದವಾಯ್ತು ತಮ್ಮ ಉಪನ್ಯಾಸ. ಓ ಆಲ್ಮೋಸ್ಟ್ ಎಷ್ಟು ಒಂದು 50 ಮಿನಿಟ್ ಆದ್ರೆ ಸರ್? 40 ಮಿನಿಟ್ ಆದ್ರೆ 45 ನಿಮಿಷ ಮಾತಾಡಿದ್ದೀರಿ ಸರ್. ಓ ಅಡ್ಡಿಲ್ಲ ಸರ್, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅದಕ್ಕೆ. ಧನ್ಯವಾದಗಳು ಸರ್, ತುಂಬಾ ವಿಚಾರವನ್ನ ನಾವು ತಿಳ್ಕೊಂಡ್ವಿ ನಿಮ್ಮ ಒಂದು ಮಾತಿನಿಂದ. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಯನ್ನಾಡಬೇಕೆಂದು ಬೆಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತ ಪ್ರೊಫೆಸರ್ ಡಾಕ್ಟರ್ KR ವೇಣುಗೋಪಾಲ್ ಸರ್ ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಬಹಳ ಸಂತೋಷವಾಗಿದೆ. ಅದು ನಾಡೋಜ ಡಾಕ್ಟರ್ ಮನು ಬಲಿಗರ್ ಈ ವೇದಿಕೆಯಲ್ಲಿ ಅವರ ಜೊತೆ ನಾನು ವೇದಿಕೆ ಹಂಚಿಕೊಂಡಿದ್ದೀನಿ ಅಂದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಕರ್ನಾಟಕ ಕನ್ನಡ ಕನ್ನಡಿಗ ಅದಕ್ಕೆ ಹೆಸರುವಾಸಿ ಆಗಿರುವ ಡಾಕ್ಟರ್ ಮನು ಬಲಿಗರ್ ಅವರು ಸರ್ಕಾರದಲ್ಲಿ ಬಹಳ ವರ್ಷಗಳ ಕೆಲಸ ಮಾಡಿ ಚಿಂತನೆ ಮಾಡಿ ಮತ್ತು ಈಗ ಸಾಹಿತ್ಯ ಪರಿಷದಾಗಿ ಪರಿಷದಿನ ಅಧ್ಯಕ್ಷರಾಗಿ 5 ವರ್ಷ ಕಾಲ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಉಪನ್ಯಾಸ ಸರಣಿಯಲ್ಲಿ ಅವರು 42ನೇ ಉಪನ್ಯಾಸ, ಈ ಉಪನ್ಯಾಸಕ್ಕೆ ಅವರು ಬಹಳ ಸರಳವಾಗಿ ಸೊಗಸಾಗಿ ನಮ್ಮ ಶ್ರೋತೃರಿಗೆಲ್ಲ ತಿಳಿಸಿದ್ದಾರೆ. ಸುಮಾರು 2000ಕ್ಕೂ ಹೆಚ್ಚು ಜನ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಇದನ್ನೆಲ್ಲ ಕೇಳ್ತಾರೆ ನೋಡ್ತಾರೆ, ಅವರ ಸಲಹೆ ಸೂಚನೆಗಳನ್ನು ಕೇಳಿ ನಮ್ಮ ರಾಜ್ಯದಲ್ಲಿ ಇನ್ನು ಮಕ್ಕಳು ಪ್ರಗತಿಯಾಗಲಿದ್ದಾರೆ. ಡಾಕ್ಟರ್ ಮನು ಬಳಿಗರ್ ಕವಿಗಳು ಹೌದು, ಅವರು ಲಿಟ್ರೇಚರ್ ಸೈಂಟಿಸ್ಟ್ ಸಾಹಿತಿಗಳು ಹೌದು. ಅವರು ಹೇಳಿದ್ದು ಉಪನ್ಯಾಸದಲ್ಲಿ ಎಕ್ಸಿಸ್ಟೆನ್ಸ್ ಆಫ್ ರೀಜನಲ್ ಲೋಕಲ್ ಲ್ಯಾಂಗ್ವೇಜಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಗ್ಲೋಬಲೈಸೇಷನ್, ಅಂದರೆ ಸ್ಥಳೀಯ ಭಾಷೆ ಪ್ರಾದೇಶಿಕ ಭಾಷೆಗಳು ಇದು ಹೆಂಗೆ ಗ್ಲೋಬಲೈಸೇಷನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ತರ ಸವಾಲುಗಳನ್ನು ಎದುರಿಸಬೇಕಾಗಿದೆ, ಯಾವ ತರ ನಾವು ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಶಿಕ್ಷಣ ಮುಂದುವರಿಸಬೇಕಾಗಿದೆ ಅಂತ ಹೇಳಿ ನಮಗೆಲ್ಲ ತಿಳಿಸಿದ್ದಾರೆ. ನಮ್ಮ ಸಂಸ್ಕೃತಿಯಲ್ಲಿ ನಾವೆಲ್ಲ ಕೇಳಿದ್ದೀವಿ,
ವಾಸುದೈವ ಕುಟುಂಬಕಂ. ದ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ. ಈ ವಾಸುದೈವ ಕುಟುಂಬಕಂನಲ್ಲಿ ಬಹಳ ತರ ಭಾಷೆಗಳಿರುತ್ತೆ, ಜನಗಳಿರುತ್ತಾರೆ, ಧರ್ಮಗಳಿರುತ್ತೆ. ಇದು ಒಂದೊಂದಕ್ಕೂ ಬಹಳ ವ್ಯತ್ಯಾಸಗಳಿರುತ್ತೆ, ಆದ್ರೂ ಇದು ಇಟ್ ಈಸ್ ಒನ್ ಫ್ಯಾಮಿಲಿ. ಈ ಕಂಟೆಕ್ಸ್ಟ್ ನಲ್ಲಿ, ಈ ಸನ್ನಿವೇಶದಲ್ಲಿ ನಾವು ಹೆಂಗೆ ಸ್ಥಳೀಯ ಭಾಷೆ, ಪ್ರಾದೇಶಿಕ ಭಾಷೆ ಮತ್ತು ಅಂತಾರಾಷ್ಟ್ರೀಯ ಭಾಷೆಗಳ ನಡುವೆ ನಾವು ಹೆಂಗೆ ಸಾಗಬೇಕು ಅಂತ ಅವರು ಈ ಉಪನ್ಯಾಸದಲ್ಲಿ ನಮಗೆಲ್ಲ ತಿಳಿಸಿದ್ದಾರೆ. ಅವರು ಹೇಳಿದ್ದು ಬಹಳ ಒಂದು ಗಂಭೀರವಾದ ಮಾತು, ಥಿಂಕ್ ಲೋಕಲಿ ಆಕ್ಟ್ ಗ್ಲೋಬಲಿ. ಆಗ ಈಗ ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ, ಅದಕ್ಕೆ ಉದಾಹರಣೆ ವ್ಯಾಕ್ಸಿನ್ ಬಗ್ಗೆ ನಮಗೆ ಉದಾಹರಣೆ ಕೊಟ್ಟಿದ್ದು. ಆ ವ್ಯಾಕ್ಸಿನ್ ನಾವು ಲೋಕಲಾಗಿ ಪ್ರೊಡ್ಯೂಸ್ ಮಾಡಿಲ್ಲ ಅಂದರೆ ನಮಗೆ ಬಹಳ ಹಾನಿ ಆಗ್ತಾ ಇತ್ತು. ಬಟ್ ಗ್ಲೋಬಲ್ ನಾಲೆಜ್ ಅಂದರೆ ನಮಗೆ ಜ್ಞಾನ ಎಲ್ಲ ಕಡೆಯಿಂದ ಬರಬೇಕು. ನಾಲೆಜ್ ಈಸ್ ಪವರ್, ನಾಲೆಜ್ ಶುಡ್ ಕಮ್ ಫ್ರಮ್ ಆಲ್ ಸೋರ್ಸಸ್ ಅಂತ ಅವ್ರು ಹೇಳಿದಾಗ ಎಷ್ಟು ಪ್ರಾಮುಖ್ಯತೆ ಇದೆ ಅದನ್ನಲ್ಲಿ ನಾವು ಆಲೋಚನೆ ಮಾಡೋಣ. ಯುನೈಟೆಡ್ ನೇಷನ್ಸ್ ಇನ್ ಇಟ್ಸ್ ಚಾರ್ಟರ್ ಇಟ್ ಸೇಡ್ ದಟ್ ವಿ ಶುಡ್ ಪ್ರೊಟೆಕ್ಟ್ ಕಲ್ಚರ್ ಲ್ಯಾಂಗ್ವೇಜ್ ಆಫ್ ಎವ್ರಿ ನೇಷನ್ ಅಂತ. ಯಾಕೆಂದ್ರೆ ಪರಸ್ಪರ ನಾವು ಬೇರೆ ದೇಶದ ಜೊತೆ ನಮ್ಮ ಒಡನಾಡಿ ಅವರಿಗೆ ನಮ್ಮ ಕಲ್ಚರ್ ನಮ್ಮ ಶಿಕ್ಷಣ ಬಗ್ಗೆ ಅವ್ರಿಗೆ ಗೊತ್ತಾದಾಗ ಆ ಜ್ಞಾನವನ್ನು ನಾವು ಏನು ಸಂಪಾದನೆ ಮಾಡ್ತೀವಿ ಅದು ಈ ಎಲ್ಲ ಭೂಮಿಗೆ ಈ ಎಲ್ಲ ದೇಶಗಳಿಗೂ ಅದು ಪ್ರಗತಿಕರಣಕ್ಕೆ ಒಂದು ಹಾದಿಯಾಗುತ್ತೆ ಅಂತ ಹೇಳಿ. ವೆದರ್ ಇಟ್ ಈಸ್ ಎಕನಾಮಿ ಆರ್ ಪೊಲಿಟಿಕಲ್ ಆರ್ ಟೆಕ್ನಿಕಲ್, ಈ ಜಾಗತೀಕರಣಕ್ಕೆ ಎಲ್ಲ ಭಾಷೆಗಳು ಬೇಕಾಗಿದೆ. ಆದರೆ ಪ್ರಾದೇಶಿಕ ಭಾಷೆಯಲ್ಲಿ ನಾವು ಹೆಚ್ಚು ಒತ್ತಡ ಕೊಡಬೇಕು. ಮೊದಲು ನಮಗೆ ಎಲ್ಲ ತರ ಭಾಷೆಗಳು ಸ್ಥಳೀಯ ಭಾಷೆ ಇದೆ. ಫಸ್ಟ್ ಮಾತೃಭಾಷೆ ನಾವು ಕಲಿತಾ ಇರ್ತೀವಿ. ಮದರ್ ಟಂಗ್ ಇಸ್ ದ ಫಸ್ಟ್ ಟಂಗ್. ಆ ಟಂಗ್ ಬರೋದೇ ಮದರ್ ಟಂಗ್ ಇಂದ. ಅದಾದ ಮೇಲೆ ಒಂದು ಸಣ್ಣ ವಯಸ್ಸು ಅಂದ್ರೆ 1 ವರ್ಷದಿಂದ 3 ವರ್ಷವರೆಗೂ ಮದರ್ ಟಂಗೇ ಇಂಪಾರ್ಟೆಂಟ್. ಆ 3 ವರ್ಷ ಶಿಶು ಏನಾಗುತ್ತೆ, ಮಕ್ಕಳ ಜೊತೆ ಆಟ ಆಡಿದಾಗ ಅದು ಸ್ಥಳೀಯ ಭಾಷೆ ಆಗುತ್ತೆ, ನೇಟಿವ್ ಲ್ಯಾಂಗ್ವೇಜ್. ನೇಟಿವ್ ಲ್ಯಾಂಗ್ವೇಜ್ ಆದ್ಮೇಲೆ ಅದು ಶಾಲೆಗೆ ಹೋಗಕ್ಕೆ ಶುರು ಮಾಡುತ್ತೆ. 5 ವರ್ಷಕ್ಕೆ ಶಾಲೆಗೆ ಹೋದಾಗ ಅದಕ್ಕೆ ಒಂದು ಮಾಧ್ಯಮ ಬೇಕು. ಆಗ ಅದು ಯಾವ ಭಾಷೆಯಲ್ಲಿ ಮಾಧ್ಯಮದಲ್ಲಿ ಕಲಿಬೇಕು ಅಂತ ಹೇಳಿದಾಗ ಅದು ನಮ್ಮ ಪ್ರಾದೇಶಿಕ ಭಾಷೆ, ಸ್ಥಳೀಯ ಭಾಷೆಯಲ್ಲಿ ಆ ಮಾಧ್ಯಮದಲ್ಲಿ ಅದು ಶಿಕ್ಷಣ ಪಡೆದಾಗ ಅದಕ್ಕೆ ಹೆಚ್ಚು ಮಹತ್ವ, ಹೆಚ್ಚು ಶಕ್ತಿ ಸಿಕ್ಕುತ್ತೆ ಅಂತ ನಮಗೆ ತಿಳಿಸಿದ್ದಾರೆ. ಅವರು ಉದಾಹರಣೆ ಕೊಟ್ಟಿದ್ದು ಸಿ ಎನ್ ಆರ್ ರಾವ್ ಸರ್, ಎಂ ವಿಶ್ವೇಶ್ವರಯ್ಯ, ಸುಧಾಮೂರ್ತಿ, ಎ ಎಸ್ ಕಿರಣ್ ಕುಮಾರ್, ಯು ಆರ್ ರಾವ್, ಇವರೆಲ್ಲ ಪ್ರಾದೇಶಿಕ ಭಾಷೆಯಲ್ಲಿ ಅವರು ಶಿಕ್ಷಣ ಪಡೆದು ಬಹಳ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅದೇ ರೀತಿ ವೆದರ್ ಇಟ್ ಈಸ್ ಜರ್ಮನಿ, ಇಟಾಲಿ, ಫ್ರಾನ್ಸ್, ಚೈನಾ, ರಷ್ಯಾ, ಇವರೆಲ್ಲ ಸ್ಥಳೀಯ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಕಲಿತು ಮಾತೃಭಾಷೆಯಲ್ಲಿ ಮಾಧ್ಯಮ ಶಿಕ್ಷಣ ಮಾಧ್ಯಮದಲ್ಲಿ ಶಿಕ್ಷಣ ಮಾತೃಭಾಷೆಯಲ್ಲಿ ಆ ಮಾಧ್ಯಮದಲ್ಲಿ ಕಲಿತು ಅವರು ಬಹಳ ಮುಂದುವರೆದಿದ್ದಾರೆ ಅಂತ ನಮಗೆಲ್ಲ ತಿಳಿಸ್ಕೊಟ್ಟಿದೆ. ವೆದರ್ ಇಟ್ ಈಸ್ ರೋಮನ್ ಆರ್ ಲ್ಯಾಟಿನ್ ಇನ್ ದ 4th century BC, ಅದಕ್ಕಿಂತ ಹಿಂದೆ ಇತಿಹಾಸದಲ್ಲಿ ನಮ್ಗೆ ಗೊತ್ತಿದೆ ಪಾಳಿ ಭಾಷೆಯಲ್ಲಿ ಸಂಸ್ಕೃತ ಭಾಷೆ ಬಹಳ ಪ್ರಾಮುಖ್ಯತೆ ಇತ್ತು. ಎಲ್ಲ ನಮ್ಮ ನಲಂದ ತಕ್ಷಶಿಲಾ ವಿಶ್ವವಿದ್ಯಾಲಯಗಳು ಶುರು ಆದಾಗ ಎಲ್ಲರೂ ಈ ಪಾಳಿ ಸಂಸ್ಕೃತ ಭಾಷೆಯಲ್ಲಿ ಅವರು ಶಿಕ್ಷಣ ಪಡೆದರು. Therefore, this country, ಈ ದೇಶ ಬಹಳ ಮುಂಚೂಣಿಯಲ್ಲಿತ್ತು. ಅದು ಯಾವಾಗ ನಾವು ಮರ್ತ್ರಿ, ಯಾವಾಗ ಮರ್ತೋಯ್ತು, ಯಾವಾಗ ದುರ್ಬಲವಾದ್ವಿ, ಅದು 1191ನೇ ಇಸ್ವಿ 1192ನೇ ಇಸ್ವಿ ಕುಟುಂಬದಿಂದ ಆಯ್ಬೇಕು ಬಂದಾಗ ಈ ದೇಶಕ್ಕೆ, ಮತ್ತೆ 1600ರಲ್ಲಿ ಬ್ರಿಟಿಷರು ಬಂದಾಗ ನಾವು 1000 ಗುಲಾಮಗಿರಿಯಲ್ಲಿ ನರಳಾಡಿದ್ವಿ. ಅದನ್ನ ನಮ್ಮ ಪ್ರಾದೇಶಿಕ ಭಾಷೆಗಳು ಸ್ಥಳೀಯ ಭಾಷೆಗಳು ಮರೆತು ಅದಕ್ಕೆ ಒಂದು ಉದಾಹರಣೆ ಕೊಟ್ರು. ಮ್ಯಾಕುಲೆ ವೆಂಟ್ ಥ್ರೂ ದ ಕಂಟ್ರಿ, ಎಲ್ಲ ಈ ದೇಶವನ್ನು ಸುತ್ತಾಡಿ ಅವರಿಗೆ ಏನ್ ಕಾಣ್ತು, ದೇರ್ ಇಸ್ ನೋ ಬೆಗ್ಗರ್, ಭಿಕ್ಷುಕನಿಲ್ಲ ಇಲ್ಲಿ, ಇಲ್ಲಿ ಸಂಸ್ಕೃತಿ ಬಹಳ ಚೆನ್ನಾಗಿದೆ,
ಇವರು ಶಿಕ್ಷಣ ವ್ಯವಸ್ಥೆ ಬಹಳ ಚೆನ್ನಾಗಿದೆ, ಇವ್ರನ್ನ ನಾವು ಆಳ್ಬೇಕಂದ್ರೆ, ಇವ್ರನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಂದ್ರೆ ಇವರಿಗೆ ಒಂದೇ ಒಂದು ಮಂತ್ರ. ಆ ಮಂತ್ರ ಏನಂದ್ರೆ ಶಿಕ್ಷಣ. ಹಾದಿಯಲ್ಲಿ ಇವರಿಗೆ ಆಂಗ್ಲ ಭಾಷೆ ಕಲಿಸಿದಾಗ ಅವರ ಸಂಸ್ಕೃತಿ ಅವರ ಇದು ಸೋಷಿಯಲ್ ವ್ಯಾಲ್ಯೂಸ್ ಎಲ್ಲ ಮರೆತು ನಮಗೆ ಈಡಾಗ್ತಾರೆ ಅಂತ ಆಗ ಮ್ಯಾಕುಲೆ ಸಿಸ್ಟಮ್ ಆಫ್ ಇಂಗ್ಲಿಷ್ ಎಜುಕೇಶನ್ ಬಂತು. ಬಟ್ ಆಂಗ್ಲ ಭಾಷೆ ಕಲಿಬೇಕಾ, ಬೇರೆ ಭಾಷೆಗಳು ಕಲಿಬೇಕಾ ಅಂತ ಹೇಳಿದಾಗ ನಾವು ಎಲ್ಲ ಭಾಷೆಗಳು ಕಲಿತಾಗ ನಮಗೂ ಒಳ್ಳೇದಾಗುತ್ತೆ, ಯಾಕಂದ್ರೆ ವಿ ಕ್ಯಾನ್ ಗ್ಲೋಬಲಿ ಕಾಂಪಿಟೇಟಿವ್. ಬಟ್ ಆದರೆ ನಮ್ಮ ಮಾತೃಭಾಷೆ ನಮ್ಮ ಪ್ರಾದೇಶಿಕ ಭಾಷೆಗಳು ನಾವು ಮರೆತೋಕು. ನಮ್ಮ ಶಕ್ತಿ ಇರೋದು ನಮ್ಮ ಸ್ಥಳೀಯ ಭಾಷೆಯಲ್ಲಿ, ಪ್ರಾದೇಶಿಕ ಭಾಷೆಯಲ್ಲಿ, ನ್ಯಾಷನಲ್ ಅಂದ್ರೆ ರಾಷ್ಟ್ರೀಯ ಭಾಷೆಯಲ್ಲಿ, ರಾಜ್ಯ ಭಾಷೆಯಲ್ಲಿ ಶಕ್ತಿ ಇರುತ್ತೆ. ಅದಕ್ಕೆ ಉದಾಹರಣೆ ಅವ್ರು ಕೊಟ್ಟು ಎಲ್ಲ ಮುಂದುವರೆದಿರೋ ದೇಶಗಳು ಅವರವ್ರ ಭಾಷೆಯಲ್ಲಿ ಫಸ್ಟ್ ಶಿಕ್ಷಣ ಪಡೆದು ಬೇರೆ ಭಾಷೆ ಕಲಿತಾರೆ. ಅದರಿಂದ ನಾವು ಅದೇ ರೀತಿ ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಮತ್ತು ಉನ್ನತೀಕರಣಕ್ಕೆ ಕನ್ನಡ ಭಾಷೆಯಲ್ಲಿ ಮಾಧ್ಯಮ, ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ನಡೆಯಬೇಕು. ಇದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಈಗ ಉಲ್ಲೇಖ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹೊಸ ನೀತಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ಅವರು ಪ್ರಾದೇಶಿಕ ಮಾಧ್ಯಮದಲ್ಲಿ ಅಂದ್ರೆ ಸ್ಥಳೀಯ ಭಾಷೆಯಲ್ಲಿ ಶಿಕ್ಷಣ ಪಡಿಬೇಕು ಅಂತ ಅವರು ಒತ್ತು ಕೊಟ್ಟಿದ್ದಾರೆ. ಸೊ ನಮ್ಮ ಇತಿಹಾಸ ನೋಡಿ, ನಮ್ಮ ಪ್ರಾಚೀನತೆಯಲ್ಲಿ ನಾವು ಯಾವ ತರ ಮುಂಚೂಣಿಯಲ್ಲಿದ್ವಿ, ಆಗ ಪ್ರಾದೇಶಿಕ ಭಾಷೆಗೆ ಹೆಚ್ಚು ಮಹತ್ವ ಇತ್ತು. ನಮ್ಮ ಹಿಸ್ಟ್ರಿ, ಹೆರಿಟೇಜ್, ಕಲ್ಚರ್ ಇದೆಲ್ಲ ನಾವು ಮುಂದುವರಿಬೇಕಂದ್ರೆ ಅದು ನಮ್ಮ ಮಾತೃಭಾಷೆಯಲ್ಲೇ ಮುಂದುವರಿಬೇಕು. ಬೇರೆ ಭಾಷೆಗಳನ್ನು ಕಲಿಬೇಕು. ಬೇರೆ ಭಾಷೆಗಳು ಕಲಿತಾಗ ಅವ್ರ ಜ್ಞಾನವನ್ನು ಆ ದೇಶದಲ್ಲಿ ಏನು ಪ್ರಗತಿ ಆಗುತ್ತೋ ಅದರಲ್ಲೂ ನಾವು ಉಪಯೋಗ ಆಗುತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸರ್, ನನಗೆ ಬಹಳ ಸಂತೋಷ ಆಯ್ತು ಈ ತಮ್ಮ ಉಪನ್ಯಾಸವನ್ನು ಕೇಳಿ. ತಮ್ಮ ಈ ಉಪನ್ಯಾಸ 1:45 ಏನ್ ಮಾಡ್ತಾ ಇದ್ರು, ಪ್ರತಿಯೊಂದು ವಾಕ್ಯನು ಪ್ರತಿಯೊಂದು ಶಬ್ದನು ಕೇಳ್ಕೊಂಡೆ. ನನಗೆ ನೀವು 50 ವರ್ಷ ಅನುಭವ, ನಿಮ್ಮ ಹಾದಿ ಏನಿತ್ತೆ ಅದು ಎಲ್ಲರಿಗೂ ಒಂದು ದಾರಿದೀಪ ಆಗುತ್ತೆ ಸರ್. ಸೊ ಎಲ್ಲ ಶ್ರೋತೃರಿಗೆ ನಮ್ಮ ಅವ್ರ ಪರವಾಗಿ ತಮಗೆ ಅಭಿನಂದನೆಗಳು ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ ಸರ್. ತಮಗೂ ವಂದನೆಗಳು ಸರ್. ಧನ್ಯವಾದಗಳು ಸರ್. ಮನು ಸರ್, ಕೆಲವೊಂದು ಪ್ರಶ್ನೆಗಳಿದೆ, ತಗೋಬಹುದಾ? ಖಂಡಿತ. ಹಾ ಸರ್. ಸರ್, ಮೊದಲನೇ ಪ್ರಶ್ನೆ, ಮಾತೃಭಾಷೆಯಲ್ಲಿ ಶಿಕ್ಷಣ ಮಾಧ್ಯಮವಾಗ್ಬೇಕು ಅನ್ನೋದು ಎಲ್ಲ ಪ್ರಾಜ್ಞರು ಹೇಳುವ ನೀತಿ. ಆದ್ರೆ ಕನ್ನಡದ ಪಾಲಕರು ಇಂಗ್ಲಿಷ್ ಮಾಧ್ಯಮಕ್ಕೆ ಮೊದಲನೇ ತರಗತಿಯಿಂದ ಒತ್ತು ಕೊಡ್ತಿದ್ದಾರೆ. ಈ ಒಂದು ಮನೋಭಾವವನ್ನ ಪಾಲಕರಲ್ಲಿ ಹೇಗೆ ಬದಲಾಯಿಸಬಹುದು? ರಕ್ತಗತವಾಗಿ ಬರ್ಬೇಕಮ್ಮ. ಇದೇ ಕೆಲಸ ಮಾಡುತ್ತದೆ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಸಂಸ್ಕೃತಿ ಇಲಾಖೆ, ಸರ್ಕಾರ, ಎಲ್ಲ ಅಧ್ಯಾಪಕರು, ಕನ್ನಡ ಅಧ್ಯಾಪಕರು ಎಲ್ಲ ಇದೇ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜನರಿಗೆ ಒಂಥರ ಹುಚ್ಚಿಡ್ದಂಗಾಗಿದೆ, ಅದನ್ನ ನಾವು ಬಿಡಿಸ್ಬೇಕಾಗಿದೆ. ಅದಕ್ಕೇನೆ ನಾ ಇಂಥವರೆಲ್ಲ ಶ್ರೇಷ್ಠರ ಉದಾಹರಣೆಯನ್ನು ಕೊಟ್ಟೆ. ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತವ್ರು ಈಗಾಗಲೇ ಹೇಳಿದ್ನಲ್ಲ ಹೆಸರು, ಅಂತಿಂತ ಮಹನೀಯರೆಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದಾರೆ. ಅದು ಸರಿಯಲ್ಲ, ಸುಮ್ಮನೆ ದೊಡ್ಡ ದೊಡ್ಡ ಫೀಸ್ ಕೊಟ್ಟು ಅಲ್ಲಿ ಹೋಗೋದು ಉಪಯೋಗ ಇಲ್ಲ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾವು ಪ್ರತಿ ಸಮ್ಮೇಳನದಲ್ಲಿ, ಪ್ರತಿ ಕಾರ್ಯಕ್ರಮದಲ್ಲಿ ಹೋದಲ್ಲೆಲ್ಲ ನಾವು ಅದನ್ನ ಹೇಳ್ತೀನಿ. ಅದನ್ನ ನಾವು ಮೊದಲು ತಿಳ್ಕೋಬೇಕು. ನಮ್ಮ ಅದರ ಕೀಳರಿಮೆಯಿಂದ ಹೊಳ್ಳಿ ಬರ್ಬೇಕು, ತಿರುಗಿ ಬರ್ಬೇಕು. ನಾವೀಗ ಒಂದು ಕೀಳರಿಮೆ ಒಳಗೆ ಅದೀವಿ ಈಗ. ನಾವು ನಮ್ಮ ಭಾಷೆ ಒಳಗೆ ಅದು ಇಲ್ಲ, ನಮ್ಮ ಭಾಷೆ ಒಳಗೆ ಇದು ಇಲ್ಲ, ನಮ್ಮ ಶಾಲೆಯೊಳಗೆ ಅದು ಇಲ್ಲ, ನಮ್ಮ ಶಾಲೆಯೊಳಗೆ ಇದು ಇಲ್ಲ. ಮೊದಲು ನಮ್ಮ ಮನಸ್ಸು ಬೇಕು ಕಲಿಯವನಿಗೆ. ವಾಜಪೇಯಿಯವರು ಏನ್ ಹೇಳಿದ್ರು, ದುನಿಯಾ ಝುಕ್ತ ಹೈ ಝುಕಾನೆ ವಾಲಾ ಚಾಯಿಯೇ, ಜಗತ್ತು ಮಣಿತೈತಿ ಅದ್ರ ಮನಸ್ಸವ ಬೇಕಲ್ಲ, ಜ್ಞಾನ ಬರಾಕ್ತೇ ಇರೈತಿ, ಮೊದಲು ನೀವು ಮನಸ್ಸು ಮಾಡ್ರಿ ಅನ್ನೋದನ್ನ ನಮ್ಮ ಎಲ್ಲ ಪಾಲಕರಿಗೆ ನಾವು ಹೇಳ್ತಾ ಇದ್ದೀವಿ. ಅವರು ಮನವರಿಕೆ ಆಗಿದೆ. ಈಗ ಏನೇ ಅಂದ್ರು ಕೂಡ ಕನ್ನಡ ಮಾಧ್ಯಮ ಅಷ್ಟೊಂದು ಈಗಾಗಲೇ ಹಾನಿಯಾಗದಾಗಿಬಿಟ್ಟಿದೆ. ಈ ವರ್ಷ ಪ್ರಮಾಣ ನೋಡಿದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಒಳ್ಳೆ ಬೆಳವಣಿಗೆ, ಒಳ್ಳೆಯ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳಿ ನಾವೆಲ್ಲ ಆಶೆ ಮಾಡೋಣ. ಖಂಡಿತ ಸರ್. ಮುಂದಿನ ಪ್ರಶ್ನೆ, ಅನುಪಮಾ ಅನ್ನೋರು ಕೇಳಿದ್ದಾರೆ,
ನಮಸ್ತೆ ಸರ್. ಕನ್ನಡ ನೆಲದ ಬಗ್ಗೆ ಬೆಳಗಾವಿಯಲ್ಲಿ ಕೆಲವೊಮ್ಮೆ ನಡೆಯುತ್ತಿರುವ ಹೋರಾಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಿಮ್ಮ ನಿಲುವೇನು, ಹಾಗೆ ಕನ್ನಡ ಭಾಷೆಯ ಸಾಧನೆ ದೇಶಕ್ಕೆ ತಿಳಿಸಿದ ನಮ್ಮ ನಾಡು ನುಡಿಗಳು ನಮ್ಮ ರಾಜ್ಯದ ಗಡಿ ಭಾಗಗಳಲ್ಲಿ ಕನ್ನಡ ಶಾಲೆಗಳು ಮುಚ್ಚುತ್ತಿವೆ ಹಾಗೂ ಗಡಿ ಭಾಗದ ಜನತೆಗೆ ಕನ್ನಡ ಭಾಷೆ ಮರೆಯುವಂತೆ ಬೆಳವಣಿಗೆ ಅಲ್ಲಲ್ಲಿ ಇದೆ. ನೀವು ಸಾಹಿತ್ಯ ಅಧ್ಯಕ್ಷರಾಗಿ ಸರ್ಕಾರ ಹಾಗೂ ನೀವು ಇದನ್ನು ಪರಿಹರಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಇದು ಒಂದು ದಿವಸ ಹೇಳುವಷ್ಟು ಒಂದೇ ಪ್ರಶ್ನೆ ಇದಮ್ಮ. ಬಹಳ ಮೂರ್ನಾಲ್ಕು ವಿಷಯಗಳನ್ನ ಅವ್ರು ಕೇಳಿದ್ದಾರೆ. ಪಾಪ ಅವ್ರ ಉತ್ಸಾಹವನ್ನು ನಾನು ಮೆಚ್ಚುತ್ತೇನೆ. ಅವರು ನಮ್ಮ ಕಚೇರಿಗೆ ಬಂದ್ರೆ ನಾವು ಮೊದಲ 3 ವರ್ಷ 9 ತಿಂಗಳಲ್ಲಿ ಏನ್ ಕೆಲಸ ಮಾಡಿದ್ವಿ ಅಂತ ಹೇಳಿ ಡಾಕ್ಟರ್ ಚಿತ್ತಯ್ಯ ಪೂಜಾರಿ ಅವರು ಸಂಪಾದಕರು, ನಾನು ಪ್ರಧಾನ ಸಂಪಾದಕನಾಗಿ 2 ಪುಸ್ತಕಗಳನ್ನು ತಂದಿವಿ. ಒಂದು ಕಾಯಕ ಪಥ, ಇನ್ನೊಂದು ಕಾಯಕ ನಿರತ ಅಂತ. ಅದರಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇದೆ. ನಾವು ಬೆಳಗಾವದಲ್ಲಿ ಏನು ಮಾಡಿದೆ ಅಂದ್ರೆ, ಅಲ್ಲಿ ನಾನು ಸುಮಾರು ಆಗಿ 7.5 ವರ್ಷ ನಾನಲ್ಲಿ ಅಧಿಕ ಜಿಲ್ಲಾ ದಂಡಾಧಿಕಾರಿ, ಈಗ 5.5 ವರ್ಷ, ಆನಂತರ ಉಪನಿರ್ದೇಶಕ ಆಹಾರ ಇಲಾಖೆಯಾಗಿನೂ ಅಲ್ಲಿದ್ದೆ. ಆಗ ನಾವು ಏನು ಮಾಡಿದ್ವಿ ಅಲ್ಲಿ ಅನ್ನೋದ ನೀವು ಬೆಳಗಾವಿಗೆ ಹೋಗಿ ಕೇಳ್ಕೊಂಬರ್ರಿ. ಈಗ ನಾವು ಏನ್ ಮಾಡ್ಬೇಕಂದ್ರೆ, ಆ ಹೊತ್ತಿನಲ್ಲಿ ನಾವು ತೋರಿಸಿದ ದಾರಿಯಲ್ಲಿ ಈಗಿನವರು ನಡೆದ್ರೆ, ಮರಾಠಿ ಭಾಷಿಕರು ಕೇವಲ ರಾಜಕೀಯ ತಂತ್ರವಾಗಿ ಭಾಷೆಯನ್ನು ಉಪಯೋಗ ಮಾಡ್ತಾರ. ಮರಾಠಿ ಜನರಿಗೆ ಅದು ಬೇಕಾಗಿಲ್ಲ. ಮರಾಠಿ ಭಾಷಿಕರಿಗೆ ಈ ರಾಜಕಾರಣ ಬೇಕಾಗಿಲ್ಲ. ಜನರಿಗೆ ಅವ್ರಿಗೇನ್ ಬೇಕು, ನೀರ್ ಬೇಕು, ಒಳ್ಳೆ ಶಾಲಾ ಕಟ್ಟಡ ಬೇಕು, ಒಳ್ಳೆ ರಸ್ತೆ ಬೇಕು, ಅವ್ರ ಮಕ್ಕಳಿಗೆ ಎಲ್ಲ ಸೌಲಭ್ಯ ಬೇಕು, ಅದು ಬೇಕಾ ಹೊರತು ಅವ್ರಿಗೆ ಈ ಒಂದು MLA ಆಗ್ಲಿಕ್ಕೆ, ಕಾರ್ಪೊರೇಟರ್ ಆಗ್ಲಿಕ್ಕೆ, ಮೇಯರ್ ಆಗ್ಲಿಕ್ಕೆ ಅವ್ರಿಗೆ ಭಾಷೆ ಬೇಕಾಗಿಲ್ಲ ಜನಸಾಮಾನ್ಯರಿಗೆ. ಆದ್ದರಿಂದ ನಾವು ಬೆಳಗಾವದಲ್ಲಿ ಇದ್ದಾಗ ಇದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟು, ಅವ್ರಿಗೆ ಕೆಲಸ ಮಾಡಿಕೊಟ್ಟು, ಕನ್ನಡದವ್ರದ್ದು ಎಷ್ಟು ಮಾಡ್ತೀವಿ, ಮರಾಠಿ ಭಾಷಿಕರದ್ದು ಅಷ್ಟ ಮಾಡ್ತಿದ್ವಿ. ಯಾಕಂದ್ರೆ ಜನ ಹೆಂಗಾದ್ರೆ ನಮ್ಗೆ ಗೊತ್ತು. ದ ಪಲ್ಸ್ ಆಫ್ ದಿ ಪೀಪಲ್ ಅಂತೀವಲ್ಲ, ಅವರ ನರನಾಡಿಗಳು ನಮ್ಗೆ ಗೊತ್ತು. ಯಾರು ದುಷ್ಟರಿರೋದಿಲ್ಲ ಮನುಷ್ಯ. ಆದ್ರಿಂದ ಅದನ್ನ ತಿಳ್ಕೊಂಡು ನಾವು ಕೆಲಸ ಮಾಡಿದಾಗ 1999 ನಾವು ಲಾಸ್ಟ್ ಇನ್ನೇ ನಾನು ಮುಂದೆ ನಾನು ಬಿಟ್ಟೆ ಅಲ್ಲಿಂದ. ಆಗ ಒಬ್ಬ MES MLA ಅಲ್ಲಿ ಆರಿಸಿ ಬರಲಿಲ್ಲ. ಯಾಕೆ ಜನರಿಗೆ ಗೊತ್ತಾಯ್ತು ಇದರಲ್ಲಿ ಏನು ಉರುಳಿಲ್ಲ ಅನ್ನೋದು. ಹಿಂಗೆ ನಾವು ಕೆಲಸ ಮಾಡಿ ತೋರಿಸಿದೀವಿ. ತಾವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಆ ಪುಸ್ತಕದಲ್ಲಿ ಈ ಬಗ್ಗೆ ನನ್ನ ಜೀವನ ಚರಿತ್ರೆಯಲ್ಲಿ ಕೂಡ ಅದು ದಾಖಲಾಗಿದೆ. ಅವ್ರು ಬಂದ್ರೆ ಎಲ್ಲ ಕೆಲಸ ಏನ್ ಮಾಡಿ, ನಿಮ್ ಚಿತ್ತ ಹೆಸರನ್ನ ಕೇಳ್ರಿ, 101 ವರ್ಷದಲ್ಲಿ ಆಗ್ಲಾರದಂತ ಅನೇಕ ಕೆಲಸಗಳನ್ನ ನಾವು ಮಾಡೀವಿ. ನಮ್ಕಿಂತ ಉತ್ತಮ ಕೆಲಸ ಮೊದ್ಲವ್ರು ಮಾಡಿರ್ತಾರ. ಆದ್ರೆ ಏನೇನು ಹೊಸ ಹೊಸ ಕಾರ್ಯಕ್ರಮ ಮಾಡಿವಿ ಅನ್ನಕ್ಕನ ನಾವು ಪ್ರಥಮ ಬಾರಿ ಪ್ರಗತಿ ವರದಿ ಅಂತ ಕೊಡ್ತಾರಲ್ಲ ವಾರ್ಷಿಕವಾಗಿ, ಹಂಗ 19 ತಿಂಗಳಿಗೆ ಆದ ಕೂಡಲೇ ಒಂದು ಕೊಟ್ವಿ. ಇದು 3 ವರ್ಷ 9 ತಿಂಗಳಾದ್ಮೇಲೆ ಮತ್ತೊಂದು ಕೊಟ್ವಿ. ಮತ್ತೊಂದು ಕೊಡಬೇಕಿನ್ನ 1.5 ವರ್ಷ ಮತ್ತೆ ತದಿವಿಲ್ಲ ನಾವು ಅನ್ನೋದ್ರಾಗ ಕೋವಿಡ್ ಬಂದ್ಬಿಡ್ತು ತಮ್ಗೆ ಗೊತ್ತಿರೋದ್ರಿಂದ. ಆದ್ರಿಂದ ನಾವು ಮಾಡ್ಬೇಕಾದಷ್ಟು ಕೆಲಸ ಮಾಡಕ್ ಆಗ್ಲಿಲ್ಲ. ಆದ್ರೆ ತಾವು ಆ ಪುಸ್ತಕ ನೋಡ್ರಿ, ಇದಕ್ಕೆ ಉತ್ತರ ಬಹಳಷ್ಟು ಇದೆ ಹೇಳಲಿಕ್ಕೆ. ಅನೇಕ ಯೋಜನೆಗಳನ್ನ ಮಾಡಿದ್ವಿ ನಾವು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಆಗಿದೆ. ನೇಪಾಳಿ ಭಾಷೆ ಕವನಗಳು ಇಲ್ಲಿ ಬಂದವು, ಇಲ್ಲಿ ನೇಪಾಳಿ ಭಾಷೆ ಬಗ್ಗೆ ಐತಿ. ಬಹರೀನ್ನಲ್ಲಿ ಸಮ್ಮೇಳನ ಮಾಡಿದೀವಿ, ಕನ್ನಡ ಸಾಹಿತ್ಯ ಸಮ್ಮೇಳನ. ಮೆಲ್ಬೋರ್ನಲ್ಲಿ ಆಗದಿತ್ತು ಮಾನ್ಯ SL ಭೈರಪ್ಪನವರು ಸರ್ವಾಧ್ಯಕ್ಷತೆಯಲ್ಲಿ ಹೋದ ವರ್ಷ April 26, ಅದು ಆಗ್ಲಿಲ್ಲ. ಎಲ್ಲೆಲ್ಲಿ ಸಮ್ಮೇಳನ ಆಗಿವೆ ಅಷ್ಟಕ್ಕೆ ಬಿಟ್ಟಿಲ್ಲ ನಾವು. ಅದರ ಸ್ಮರಣ ಸಂಪುಟಗಳನ್ನ ತಗೊಂಬಂದಿವಿ, ಆ ಲೇಖನಗಳನ್ನ ಸಂಗ್ರಹಿಸಿ ಪುಸ್ತಕಗಳನ್ನ ಮಾಡಿಟ್ಟಿದೀವಿ. ಅಂದ್ರೆ ಬರೀ ಉಪನ್ಯಾಸ ಮಾಡಿಸ್ತಾರ, ಸಮ್ಮೇಳನ ಮಾಡಿಸ್ತಾರ ಅಂತ ಯಾರು ತಿಳ್ಕೊಬಾರದು. ಅದರಿಂದ ಪ್ರಕಟಣೆಗಳು ಸಹಿತ ಜಾಸ್ತಿ ಆಗ್ಯವು. ಅದನ್ನ ಸಂಕ್ಷಿಪ್ತವಾಗಿ ಪ್ರೊಫೆಸರ್ ಚಿತ್ತಯ್ಯ ಪೂಜಾರ ಅವರಿಗೆ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗೆ ದಯವಿಟ್ಟು ನಮ್ಮ ಆಫೀಸ್ ಬರಬೇಕು ಅಂತ ನಾನು ಕೇಳಿಕೊಂಡೆ. ಹಾ, ಉಚಿತವಾಗಿ ಸಿಗ್ತದೆ ಪ್ರೊಫೆಸರ್ ಚಿತ್ತಯ್ಯ ಪೂಜಾರ ಅವರ, ಉಚಿತವಾಗಿ ಕೊಡ್ತೀವಿ. ನನ್ನ ಹತ್ರ ಇದೆ ಡಿಪಾರ್ಟ್ಮೆಂಟ್ ಉಚಿತವಾಗಿ. ಹಾ, ಅದನ್ನ ದಯವಿಟ್ಟು ಓದ್ರಿ, ಅದ್ರ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತೈತಿ. ಬೆಳಗಾವಿದಂತೂ ನಾ ಈಗ ಉತ್ತರ ಕೊಟ್ಟೆ, ಅದ್ರಾಗಿಲ್ಲ ಅದು ಬೆಳಗಾವಿದು, ಅದಕ್ಕೆ ಉತ್ತರ ಕೊಟ್ಟೆ ನಾನು. ಹಾ ಸರ್, ಸರ್ ಕೊನೆಯದಾಗಿ ಒಂದು ಪ್ರಶ್ನೆ. KSRTC ಬಸ್ ಎಂಬ ಪದ ಬಳಕೆ ನಮ್ಮ ರಾಜ್ಯಕ್ಕೆ ಇಷ್ಟು ದಿನ ಇತ್ತು, ಆದ್ರೆ ಇತ್ತೀಚೆಗೆ ಇದರ ಪಾಲು ಕೇರಳ ಬಸ್ಗೆ KSRTC ಎಂಬ ಪದ ಬಳಕೆ ಆಗುತ್ತಿರುವುದು, ಇದರ ಕುರಿತು ನಿಮ್ಮ ನಿಲುವೇನು ಸರ್? ಕೆ ಅಂದ್ರೆ ಕರ್ನಾಟಕ ಆಕತಿ, ಕೆ ಅಂದ್ರೆ ಕೇರಳ ಆಕತಿ. ಅವರು ಅದನ್ನ ಉಪಯೋಗ ಮಾಡ್ಲಿ, ನಾವು ಅದನ್ನ ಉಪಯೋಗ ಮಾಡೋಣ, ಮಾಡ್ತೀವಿ ಅಂತ ಹೇಳಿ KSRTC MD ಅವರ ಈಗ ಅದಕ್ಕೆ ಇದನ್ನ ಕೊಟ್ಟು ಬಿಟ್ಟಿದ್ದಾರೆ. ಈಗ ಕ್ಲಾರಿಫಿಕೇಶನ್ ಅದನ್ನ ಬಿಟ್ಟಿಲ್ಲ, ಅದನ್ನೇ ಉಪಯೋಗ ಮಾಡ್ತೀವಿ ಅಂತ ಹೇಳಿ ಹೇಳಿದಾರಲ್ಲ, ಆ MDನೇ ಹೇಳಿದ್ದಾರೆ. ಹ, ಮತ್ತಿನ್ನೇನ್ ಬೇಕು, ಏನ್ ಧಕ್ಕೆ ಆಗಿಲ್ಲ.
ಆಯ್ತಲ್ಲ ಸರ್, ಅದೇ ನಿಮ್ಮ ನಿಲುವೇನು ಅಂತ ಕೇಳಿದ್ರು. ಅಂದ್ರೆ ಅದೇ ಕೆಎಸ್ಆರ್ಟಿಸಿ ಅನ್ನ ಪದ ಕೇರಳದ ಪಾಲಾಗಿದ್ರು ಬಗ್ಗೆ ಆಗಿಲ್ಲ ಅಂದೆ. ನಿಲುವು ಪ್ರಶ್ನೆ ಆಗಿಲ್ಲ ಅಂತ ಹೇಳ್ತೀನಲ್ಲ, ನಮ್ದು ಕೆಎಸ್ಆರ್ಟಿಸಿ ಅಂತಿದೆ, ಅದೇಲಿ ತೆಗೆದಾಕಿವ ನಾವು? ತೆಗೆದಾಕಿಲ್ಲ. ಹಾ ಸರ್. ಪೂಜಾ ಸರ್, ಇನ್ಯಾದಾರೂ ಪ್ರಶ್ನೆಗಳು ನೀವ್ ಕೇಳೋದಿತ್ತ? ಪ್ರಶ್ನೆ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಸ್ಥಳೀಯ ಭಾಷೆ ಉಳಿಸೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಮೊದಲು ನಾವೆಲ್ಲರೂ ಸ್ಥಳೀಯ ಭಾಷೆ ಉಳಿಯೋದಕ್ಕೆ ಮೊದಲು ನಾವೆಲ್ಲ ಇಲ್ಲೇನು ಭಾಗವಹಿಸಿವಲ್ಲ, ನಾವೆಲ್ಲ ನಮ್ಮ ಮನೆಯೊಳಗ ಕನ್ನಡವನ್ನು ಮಾತಾಡ್ಬೇಕು, ನಮ್ಮ ಮಕ್ಕಳ ಜೊತೆಗೆ, ನಮ್ಮ ಮನೆಯವ್ರ ಜೊತೆಗೆ. ಇವತ್ತು ಇಂಗ್ಲಿಷ್ ಅಡಿಗೆ ಮನೆಗೆ ಹೋಗಿಬಿಟ್ಟತಿ, ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಹಾಕಿ ಬಂದು ಮಕ್ಕಳ ಜೊತೆಗೂ ಇಂಗ್ಲಿಷ್ನಾಗ ಮಾತಾಡೋದು. ನಾವು ಹೋರಾಟ ಮಾಡಿ ಈಗ 2 ವರ್ಷದಿಂದ 3 ವರ್ಷದಿಂದ ಇದನ್ನ ಕೊಡಿಸಿದ್ವಿ, ಹಿಂಗೆ ಕನ್ನಡವನ್ನ ಕಡ್ಡಾಯ ಮಾಡಿಸಿವಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ. ಇಲ್ಲದ ಅದು ಇರಲಿಲ್ಲ, ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದ್ಮೇಲೆ ಮಾಡಿದಂಥ ಮಹತ್ವದ ಕೆಲಸಗಳಲ್ಲಿ ಅದು ಕೂಡ ಒಂದು. ಈಗ ನಾವು ಮನೆಯಲ್ಲಿ ಮೊದಲು ಕನ್ನಡ ಮಾತಾಡಬೇಕು, ನಮ್ಮ ಗೆಳೆಯರ ಜೊತೆಗೆ ಯಾವಾಗಲೂ ಕನ್ನಡ ಮಾತಾಡಬೇಕು, ಓಣಿಯವರ ಜೊತೆಗೆ, ಊರವ್ರ ಜೊತೆಗೆ, ಮಾಲ್ಗಳಿಗೆ ಹೋದಾಗ, ಸಿನಿಮಾ ಥಿಯೇಟರ್ಗಳಿಗೆ ಹೋದಾಗ, ವಾಣಿಜ್ಯದ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಹೋದಾಗ ನೀವು ಕನ್ನಡದಲ್ಲೇ ಮಾತಾಡಬೇಕು. ಒಬ್ಬ ಪಾನ್ ಹಚ್ಚಿಕೊಡ್ತಿದ್ದ, ಅವನು ಕೂಡ ಎಲ್ಲರೂ ಹಿಂದಿ ಒಳಗೆ ಮಾತಾಡ್ತಿದ್ರು, ಅವನು ಹಿಂದಿ ಒಳಗೆ ಮಾತಾಡ್ತಿದ್ದ. ನಾನು ಏನಯ್ಯ ಮದುವೆ ಮುಗಿದ್ಮೇಲೆ ಇದನ್ನ ಬಿಡಾತಿ ಅಂತಾರಲ್ಲ ಅಲ್ಲಿ, ಯಾಕ್ರಿ ನಿಮ್ ಕನ್ನಡ ಬರೋದಿಲ್ಲ ಅಂದ್ರೆ? ಯಾವ್ರು ನಿಮ್ಮದನ್ನ ಸರ್? ನಾನು ಬಿಜಾಪುರ ಅಂತ. ಮತ್ತೇನ್ ಕನ್ನಡ ಮಾತಾಡೋದಲ್ಲ ಸರ್? ಎಲ್ಲರೂ ಬಂದು ಹಿಂದಿ ಒಳಗೆ ಕೇಳ್ತಾರೆ ಸರ್, ನಾ ಏನ್ ಮಾಡ್ಲಿ ಅಂದ? ನೋಡ್ರಿ, ನಾವು ಮೊದಲ, ನಾನು ಒಳ್ಳೆಯವನಾದ್ರೆ ನಾಡೆಲ್ಲ ಒಳ್ಳೆಯದು. ಕನ್ನಡ ಶುಡ್ ಸ್ಟಾರ್ಟ್ ಫ್ರಮ್ ಮೈ ಹೋಮ್, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತಾರಲ್ಲ, ಹಂಗ ನಮ್ಮ ಮನೆಯಿಂದ ಶುರುವಾಗಬೇಕು, ನಮ್ಮ ಮನದಿಂದ ಶುರುವಾಗಬೇಕು. ಅವಾಗ ಬೆಂಗಳೂರ ಕನ್ನಡ ಉಳಿದಿದ್ದೆ, ಎಂ ಜಿ ರೋಡ್ ಹೋದ್ಕೂಡಲೇ ಇಂಗ್ಲಿಷ್ನಾಗ ಮಾತಾಡ್ಬೇಕು ಅಂತ ನಮ್ಮ ಯುವಕರಿಗೆ ಒಂದು ರಮೆ. ಹಂಗೇನಿಲ್ಲ, ಅಲ್ಲಿನೂ ಕನ್ನಡದಾಗ ಮಾತಾಡ್ರಿ ನೀವು. ಅದಕ್ಕೆ ಎಲ್ಲ ಈಗ ಹಳೆ ಹೆಸರು ಸರ್ವಜ್ಞ ನಗರ ಅಂತ ಮಾಡ್ಯಾರ, ಪುಲಕೇಶಿ ನಗರ ಅಂತ ಮಾಡ್ಯಾರ, ಎಲ್ಲ ಕಡೆ ಅವ್ರು ಕನ್ನಡ ಮಾತಾಡಕ್ ತೇರಿರ್ತಾರ. ಈಗ ನಮ್ಮ ಕನ್ನಡಿಗರ ಮಾತಾಡಕ್ ತೇರಿರ್ಲಿಲ್ಲ ಅಂದ್ರೆ ಕನ್ನಡ ಹೆಂಗ್ ಉಳಿತೈತಿ? ಕನ್ನಡ ಮಾತಾಡುವವರು ಕರ್ನಾಟಕದ ಜನ ಇಲ್ಲೇನದಾರಲ್ಲ, ಅವರೆಲ್ಲ ಇದನ್ನು ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಈ ಕೆಲಸ ಆಗ್ಬೇಕು. ಕನ್ನಡ ಪುಸ್ತಕಗಳನ್ನು ಓದ್ಬೇಕು, ಕನ್ನಡ ಪತ್ರಿಕೆಗಳನ್ನು ಓದ್ಬೇಕು, ಅಂದಾಗ ಉಳಿತೈತಿ. ಮನೋರಮಾ ಇದು ಮಲಯಾಳಿ ಭಾಷೆಯ ಪತ್ರಿಕೆ, ಅದು 25-28 ಲಕ್ಷ ಐತಿ. ನಮ್ಮಲ್ಲಿ ಹೈಯೆಸ್ಟ್ ವಿಜಯವಾಣಿ, ವಿಜಯ ಕರ್ನಾಟಕ ಅದಾವಲ್ರಿ, ಅವು 7-8 ಲಕ್ಷದೊಳಗೆ ಅದಾವು. ಪ್ರಜಾವಾಣಿ ಅಂತ ಪತ್ರಿಕೆ ಕೂಡ 6 ಲಕ್ಷಕ್ಕೈತಿ, ಏನೋ 5-6 ಲಕ್ಷಕ್ಕೈತಿ. ಒಳ್ಳೊಳ್ಳೆ ಪತ್ರಿಕೆಗಳು ಇವು, ಕನ್ನಡ ಪ್ರಭಾ ಇದೆ, ಉದಯವಾಣಿ ಇದೆ, ಒಳ್ಳೆ ಎಲ್ಲವೂ ಒಳ್ಳೆ. ಸಂಯುಕ್ತ ಕರ್ನಾಟಕ ಎಷ್ಟು ಪೇಪರ್ ಬೇಕ್ರಿ? ಹೊಸ ದಿಗಂತ ಏನ್ ಒಂದು ಪೇಪರ್ ಅಲ್ಲಿ ನಮ್ಗೆ ಎಲ್ಲ ಒಳ್ಳೆಯ ಪತ್ರಿಕೆಗಳು, ಜನ ಓದೋದು ಕಡಿಮೆ ಅದಾರ ಇಲ್ಲೇ. ಓದ್ಬೇಕು, ಕನ್ನಡ ಪುಸ್ತಕಗಳನ್ನ ಕೊಂಡ್ಕೋಬೇಕು, ಓದ್ಬೇಕು, ಮಕ್ಕಳಿಗೆ ಓದಿಸ್ಬೇಕು, ಓದಿನ ರುಚಿ ಹಚ್ಚಬೇಕು. ಇದೆಲ್ಲ ಮಾಡೋದ್ರಿಂದ ಕನ್ನಡ ಉಳಿತದೆ ಅಂತ ಹೇಳಿ ನನ್ನ ಭಾವನೆ. ಖಂಡಿತ ಹೌದು ಸರ್, ಇನ್ನು ಸುಮಾರು ಪ್ರಶ್ನೆಗಳಿದೆ, ಆದ್ರೆ ಸಮಯದ ಅಭಾವದಿಂದ ನಾವು ಇಲ್ಲಿಗೆ ಮುಗಿಸ್ಬಹುದಾ ಸರ್? ಏನಲ್ಲ, ಅವ್ರ ಪ್ರಶ್ನೆ ಇಲ್ಲ ಅಂದ್ರೆ ಮುಗಿಸ್ರಿ, ನಾನೇನ ಒಂದು 100 ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟಂಗದೀನಿ. ನೀವು ಕನ್ನಡದ ಬಗ್ಗೆ ಮಾತಾಡ್ತೀರಿ ಅಂದ್ರೆ ಇವತ್ತು ಬೆಳತನಕ ಉತ್ತರ ಕೊಡ್ತೀನಿ ನಾನು, ಕೇಳುವ ಸಹನೆ ನಿಮ್ಮಲ್ಲಿದ್ರೆ. ಹೌದು, ನಾನು ಕನ್ನಡದ ವಿಷಯದೊಳಗೆ ಹಿಂದೆ ತೆಗೆದೇ ಇಲ್ಲ, ಕಾಲು ಮುಂದೆ ಯಾವಾಗಲೂ. ಯಾರು ಪ್ರಶ್ನೆ ಅಂದ್ರೆ ಎಲ್ಲ ಬೇಕಾದಷ್ಟು ಕೇಳಂತ ಹೇಳಿ, ಮತ್ತೇನಿದೆ ಒಂದೊಂದು ಮಿನಿಟ್ನಾಗ ಉತ್ತರ ಹೇಳ್ತೇನೆ. ಹಾ ಸರ್, ಪ್ರಶ್ನೆ ತುಂಬಾ ಉದ್ದ ಇದೆ. ಬೆಂಗಳೂರಿನ ವಾಸ್ತವ ಸ್ಥಿತಿ ಗಮನಿಸಿದ್ರೆ ಕನ್ನಡ ಆಡಳಿತ ಭಾಷೆ ಎಂಬುದೇ ಸಂಶಯವಾಗಿದೆ. ಇಲ್ಲ, ಅದು ತಪ್ಪು, ತಡಿ, ಅದು ತಪ್ಪು ಪ್ರಶ್ನೆ. ವಿಧಾನಸೌಧದಲ್ಲಿ ಕೆಲವೊಂದು ಇಲಾಖೆಗಳಲ್ಲಿ ಮಾತ್ರ ಕನ್ನಡ ಸ್ವಲ್ಪ ಕಡಿಮೆ ಆಗಿದೆ, ಅವ್ರು ಬಂದು ನೋಡ್ಲಿ. ಎಲ್ಲ ಇಲಾಖೆಗಳಲ್ಲಿ ಇವತ್ತು ಕನ್ನಡ ಬಂದಿದೆ. ತಾಲೂಕು ಮಟ್ಟದಲ್ಲಿ 100 ಕ್ಕೆ 100, ಜಿಲ್ಲಾ ಮಟ್ಟದಲ್ಲಿ 100 ಕ್ಕೆ 99, ರಾಜ್ಯ ಮಟ್ಟದಲ್ಲಿ %95 ಬಂದಿದೆ. ಇನ್ನು ಕೆಲವೊಂದು ಇಲಾಖೆಯೊಳಗೆ ಬೇರೆ ರಾಜ್ಯಗಳ ಕೂಡ ಸಂಪರ್ಕ ಮಾಡಬೇಕು, ಕೇಂದ್ರ ಸರ್ಕಾರದ ಕೂಡ ಸಂಪರ್ಕ ಮಾಡಬೇಕು ಅನ್ನೋ ಹೊತ್ತಿನಲ್ಲಿ ಮಾತ್ರ ಇಂಗ್ಲಿಷ್ ಇರ್ತದೆ. ಅಂತೂ ಮಿಕ್ಕಿ ಅಂತದೇನಾದ್ರೂ ಅವ್ರ ಗಮನಕ್ಕೆ ಬಂದ್ರೆ, ಒಂದು ಯಾವುದೋ ಒಂದು ವಿಶೇಷ ಸಂದರ್ಭ ಇತ್ತಂದ್ರೆ ನಮ್ಗೆ ತಿಳಿಸಿದ್ರೆ ಅಂತರ ಮೇಲೆ ಕ್ರಮ ಕೂಡ ಈಗ ತಗೊಳ್ತಾ ಇದ್ದಾರೆ ಸರ್ಕಾರದವ್ರು, ತಮ್ಗೆ ಗೊತ್ತಿರ್ಬೇಕು. ಆದ್ರಿಂದ ಯಾವ ರಾಜ್ಯದಲ್ಲಿ ಇರಲಾರದಷ್ಟು ಪ್ರಾಧಿಕಾರಗಳು, ಅಕಾಡೆಮಿಗಳು ನಮ್ಮ ರಾಜ್ಯದಲ್ಲಿ ಅದಾವು. ಕನ್ನಡ ಸಂಸ್ಕೃತಿ ಇಲಾಖೆ ಆಯುಕ್ತನಾಗಿದ್ದಾಗ ನಾನು 6 ರಾಜ್ಯದ ಮೀಟಿಂಗ್ಗೆ ಹೋಗಿದ್ದೆ, ಈ ಕಲ್ಚರಲ್ ಸೆಂಟರ್ಸ್ ಅಂತವಲ್ಲ ಅಲ್ಲಿ. ಅವಾಗ ಎಲ್ಲರೂ, ಕೇರಳದ 30 ಕೋಟಿ ಅನುದಾನ ಇದ್ದಾಗ ನಮ್ಗೆ 150 ಕೋಟಿ ಅನುದಾನ ಇತ್ತು, ಮಹಾರಾಷ್ಟ್ರದ ನಮ್ಗಿಂತ ಕಡಿಮೆ ಇತ್ತು, ತಮಿಳ್ನಾಡದ ನಮ್ಗಿಂತ ಕಡಿಮೆ ಇತ್ತು, ಆಂಧ್ರದ ಕಡಿಮೆ ಇತ್ತು. ಆದ್ರಿಂದ
ಇವು ವಿಷಯ ಗೊತ್ತಿತ್ತು ಅಂದ್ರೆ ಏನು ಇದು ಆಗೋದಿಲ್ಲ, ಏನೋ ನಮಗೆ ಹೆಚ್ಚು ಚಿಂತೆ ಆಗೋದಿಲ್ಲ. ಇದು ನಿಜ ವಿಷಯ ಇರೋದು ಹಿಂಗೆ. ನಮ್ಮ ಜನ ಮೊದಲು ತಯಾರಾಗಬೇಕು, ನಮ್ಮ ಮನಸ್ಸು ತಯಾರಾಗಬೇಕು, ಅವಾಗ ಕನ್ನಡ ಉಳಿಯೋದು ಬೆಳೆಯೋದು ಸಾಧ್ಯ ಐತಿ. ಸರ್ಕಾರ ಸಂಪೂರ್ಣವಾಗಿ ಅದಕ್ಕೆ ಸಹಕಾರ ಮಾಡ್ತಾ ಇದೆ. ಹೇಳಿದಷ್ಟು ಅನುದಾನವನ್ನ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡ್ತದೆ, ಕನ್ನಡ ಸಾಹಿತ್ಯ ಪರಿಷತ್ ಕೊಡ್ತದೆ, ಅನೇಕ ಸಂಘ ಸಂಸ್ಥೆಗಳನ್ನ ಪೋಷಿಸ್ತದೆ ಸರ್ಕಾರ. ಆದ್ದರಿಂದ ಬಾಲ್ ಈಸ್ ಇನ್ ಅವರ್ ಕೋರ್ಟ್ ಅಂತ ಹೇಳ್ತಾರಲ್ಲ, ಹಂಗೆ ಕೆಲಸ ಮಾಡ್ಬೇಕಾದ್ರೆ ನಾವು. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದು ಜಾಗತೀಕರಣದ ಸಂದರ್ಭದಲ್ಲಿ ಪ್ರಾದೇಶಿಕ ಭಾಷೆಗಳ ಅಸ್ತಿತ್ವ ಈ ಒಂದು ವಿಷಯದ ಕುರಿತು ನಮ್ಮಲ್ಲಿ ಅನೇಕ ಚರ್ಚೆ ಹಾಗೂ ನಮಗೆ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ, ರಾಷ್ಟ್ರೀಯ ಸೇವಾ ಯೋಜನೆಯ ಪರವಾಗಿ, ನಮ್ಮ ಮಾನ್ಯ ಕುಲಪತಿಗಳಾದಂತಹ ಡಾಕ್ಟರ್ ಪ್ರೊಫೆಸರ್ ಡಾಕ್ಟರ್ ಕೆ ಆರ್ ವೇಣುಗೋಪಾಲ್ ಸರ್ ಪರವಾಗಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳು ಸರ್. ಡಾಕ್ಟರ್ ವನುವಲಿಗರಿಗೆ ಧನ್ಯವಾದಗಳು ಸರ್, ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್ ಎಲ್ಲರಿಗೂ, ನಮ್ಮಿಂದ ಮತ್ತು ವಿದ್ಯಾರ್ಥಿಗಳವರೆಗೂ. ಮತ್ತು ಈ ಕಾರ್ಯಕ್ರಮದ ಆಧಾರ ಸ್ತಂಭ ಎಂದೇ ಕರಿಬಹುದು ನಮ್ಮ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಡಾಕ್ಟರ್ ಕೆ ಆರ್ ವೇಣುಗೋಪಾಲ್ ಸರ್ ಅವರು. ಪ್ರತಿದಿನ 5:30 ಶುರುವಾಗ್ತಂತ ಕಾರ್ಯಕ್ರಮ ಇಲ್ಲಿ ತನಕ 42 ಕಾರ್ಯಕ್ರಮಗಳಿಗೂ ಸತತವಾಗಿ ಅವರ ಪ್ರೋತ್ಸಾಹ ಇದೆ ಮತ್ತು ಅವರು ಬಂದಿದ್ದಾರೆ ಕಾರ್ಯಕ್ರಮಗಳಿಗೆ. ಅದಕ್ಕಾಗಿ ಪ್ರೊಫೆಸರ್ ಡಾಕ್ಟರ್ ಕೆ ಆರ್ ವೇಣುಗೋಪಾಲ್ ಸರ್ ನಿಮಗೂ ಧನ್ಯವಾದಗಳು. ಧನ್ಯವಾದಮ್ಮ, ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಇನ್ನೊಂದು ಎರಡು ವಿಷಯವನ್ನ ನಾನು ಇಲ್ಲಿ ಹಂಚ್ಕೋಬೇಕು. ನಮ್ಮ ಈ ಕಾರ್ಯಕ್ರಮ ಎಲ್ಲಾ ಮೊದಲನೇ ದಿನದಿಂದ 42 ದಿನ ತನಕನು ಪೋಸ್ಟರ್ಸ್ ಗಳನ್ನ ನಮಗೆ ಮಾಡಿಕೊಟ್ಟವರು ಬೆಂಗಳೂರು ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನ ವಿದ್ಯಾರ್ಥಿಯಾದಂತ ರಾಕೇಶ್ ಅವರು. ಅವರಿಗೂ ಸಹಿತ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದವನ್ನ ಅರ್ಪಿಸ್ತೇನೆ. ಹಾಗೂ ಕಾರ್ಯಕ್ರಮದಲ್ಲಿ ಎಲೆಮರೆಯಂತೆ ನಮ್ಮ ಅಷ್ಟು ಟೆಕ್ನಿಕಲ್ ಟೀಮ್ ಅನ್ನ ಹ್ಯಾಂಡಲ್ ಮಾಡಿದಂತ ಎಲ್ಲರಿಗೂ ನಾನು ಧನ್ಯವಾದವನ್ನ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ, ಪರಿತೋಷ್ ನಂದಿ ಮತ್ತು ಅವರ ಟೀಮಿಗೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಷ್ಟು ದಿನಗಳು ನಮಗೆ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ದೀರಾ, ಮುಂದೆ ಸಹಿತ ನೀಡ್ತೀರಾ ಅಂತ ಭಾವಿಸಿದ್ದೇವೆ. ಅಷ್ಟನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದ ಚಿತ್ತಯ್ಯ ಪೂಜಾರ್ ಸರ್, ತಮಗೆ ಧನ್ಯವಾದಗಳು. ನಿನಗೂ ವಿಶೇಷ ಧನ್ಯವಾದ, ಚೆನ್ನಾಗಿ ಮಾಡಿದಿ. ಎಲ್ಲರಿಗೂ ಧನ್ಯವಾದಗಳು, ಬಹಳ ಚೆನ್ನಾಗಿ ಮಾಡಿದಿರಮ್ಮ. ನಿಮ್ಮ ಪ್ರೇರಣೆ ಚೆನ್ನಾಗಿದೆ, ನಿಮ್ಮ ಆಶೀರ್ವಾದ ಅವರಿಗೆ. ಧನ್ಯವಾದಗಳು ಸರ್, ವಿತ್ ಪರ್ಮಿಷನ್ ಆಫ್ ಅವರ್ ಹಾನರಬಲ್ ವೈಸ್ ಚಾನ್ಸಲರ್, ಐ ವುಡ್ ಲೈಕ್ ಟು ಎಂಡ್ ದಿಸ್ ಪ್ರೋಗ್ರಾಮ್ ಸರ್. ಯಾ, ಪ್ಲೀಸ್ ಡು. ದಿಸ್ ಇಸ್ NSS ವಾಲಂಟಿಯರ್ ಪರಿತೋಷ್ ನಂದಿ ಸೈನಿಂಗ್ ಆಫ್.